ಚಿತ್ರ ನೀವು ಎಸ್ಪೆಷಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ಗೆ ಅಂತಲೇ ಮಾಡಿದ್ದು, ಅಂದರೆ ಡ್ಯೂರೇಷನ್ ಇರಬಹುದು, ಆ ಒಂದು ಕಾನ್ಸೆಪ್ಟ್ ಇರಬಹುದು. ಈಗ ಅದು ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಗಿ ಅದು ಹೇಗೆ ಅಂದರೆ ಇಟ್ಸ್ ಅವೈಲೇಬಲ್ ವರ್ಲ್ಡ್ ವೈಡ್. ಇಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆದರೆ ಇಲ್ಲೇ ಬಂದು ನೋಡಬೇಕಾಗತ್ತೆ. ಇವಾಗ ಹೆಂಗೆ ಅಂದರೆ ಇಂಥ ಒಂದು ಯುನೀಕ್ ಚಿತ್ರ ಇಡೀ ವರ್ಲ್ಡ್ಗೆ ಅವೈಲೇಬಲ್ ಇದೆ. ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ನೀವು ಒಂದು ಮಾತು ಹೇಳಿದ್ರಲ್ಲ, ಓ ಟಿ ಟಿ ನನಗೆ ಯಾವಾಗಲೂ ಏನನ್ಸುತ್ತೆ ಅಂದರೆ ಓ ಟಿ ಟಿ ಆಡಿಯನ್ಸು ಮತ್ತು ಥಿಯೇಟರ್ ಆಡಿಯನ್ಸ್ ಅಂತ ಸಪ್ರೇಟ್ ಇಲ್ಲ. ಯಾರು ಥಿಯೇಟ್ರಿಗೆ ಬರ್ತಾಯಿದ್ರು ಅವರೇ ಓ ಟಿ ಟಿಲೂ ನೋಡ್ತಾ ಇರೋದು. ಅಂದರೆ ಭೂಮಿ ಒಂದೇ, ಇದು ಓ ಟಿ ಟಿ ಭೂಮಿ ಥಿಯೇಟರ್ ಭೂಮಿ ಅಂತ ಏನಿಲ್ಲ. ಜನ ಒಂದೇ, ಓ ಟಿ ಟಿ ಜನ ಥಿಯೇಟರ್ ಜನ ಅಂತಿಲ್ಲ. ಆ್ಯಕ್ಚುಲಿ ಈ ಸಿನಿಮಾ ಮಾಡಿದ್ದು ಓ ಟಿ ಟಿ ಪ್ಲಾಟ್ಫಾರ್ಮ್ಗೆ ಅಂತ ಮಾಡಿದ್ದಲ್ಲ, ಇದು ಆ್ಯಕ್ಚುಲಿ ರೆಗ್ಯುಲರ್ ಥಿಯೇಟರ್ ರಿಲೀಸ್ಗೆ ಅಂತಲೇ ಮಾಡಿದ್ದು. ಯಾವಾಗ ಸೆಕೆಂಡ್ ಲಾಕ್ಡೌನ್ ಆಗಿ ಥಿಯೇಟರ್ ಎಲ್ಲ ಕ್ಲೋಸ್ ಆಗಿ ಮತ್ತೆ 250-300 ಪಿಕ್ಚರ್ ಬ್ಯಾಕಪ್ ಆಗಿ ಈ ಕತೆಗಳೆಲ್ಲ ಆಯಿತು, ಆಗ ಅಪ್ಪು ಸರ್ ಒಂದು ಸಜೆಷನ್ ಕೊಟ್ಟರು, ಸತ್ಯ ಇದು ಇನ್ನೂ ಎಷ್ಟು ದಿವಸ ಟ್ರಾವೆಲ್ ಆಗೋದು ಗೊತ್ತಿಲ್ಲ. ಅಷ್ಟೊತ್ತಿಗೆ ನನ್ನ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದೇ ಹೋಗ್ಬಿಟ್ಟಿತ್ತು. ಸೆಕೆಂಡ್ ಲಾಕ್ಡೌನ್ ಲಾಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ ನನ್ನ ಸಿನಿಮಾ ಶೂಟಿಂಗ್ ಮುಗ್ದೋಗಿತ್ತು. ಅವ್ರೊಂದು ಸಜೆಷನ್ ಕೊಟ್ಟರು, ಸತ್ಯ ಮಾಡಿದ್ದೀರಾ, ಒಂದು ಎಕ್ಸ್ಪೆರಿಮೆಂಟಲ್ ಮಾಡಿದ್ದೀರಾ, ಥಿಯೇಟ್ರಿಗೆ ಬರಬೇಕು ಅಂತಿದ್ದೀರಾ, ನಿಮ್ಮಿಷ್ಟ ಥಿಯೇಟ್ರಿಗೆ ಬರೋಂಗಿದ್ರೆ ವೆಯ್ಟ್ ಮಾಡ, ಇನ್ನೂ 6 ಅಲ್ಲ 8 ಮಂತ್ಸ್ ವೆಯ್ಟ್ ಮಾಡ. ಬಟ್ ನೀವು ಅಲ್ಲಿವರೆಗೂ ಪ್ರೆಷರ್ ಇದ್ದೇ ಇರುತ್ತೆ, ಅಂದರೆ ನೀವು ಹಾಕಿರೋ ದುಡ್ಡಿಗೆ ಬಡ್ಡಿ ಬೆಳೀತಾ ಇರುತ್ತೆ, ನೀವು ಈ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕಾಗತ್ತೆ. ಆಗೋಯ್ತು, ಸಿನಿಮಾ ಮುಗ್ದೋಗಿದೆ. ಈಗ ನನ್ನ ಸಜೆಷನ್ ಏನಂದರೆ, ಈಗ ಓ ಟಿ ಟಿ ಓಪನ್ ಇದೆ, ತುಂಬ ಜನ ನೋಡ್ತಾ ಇದ್ದಾರೆ, ಮತ್ತು ತುಂಬ ಜನ ಹೊಸ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ ಹಾಕೊಂಡು ಮಾಡಿದ್ದೀರಾ, ಇಡೀ ಪ್ರಪಂಚಕ್ಕೆ ರೀಚ್ ಆಗ್ತಾರವರು. ನೀವು ಎಸ್ ಅಂದರೆ ಇಮಿಡಿಯೇಟ್ ಓ ಟಿ ಟಿ ಕೊಟ್ಬಿಡೋಣ, ಸತ್ಯ ಪ್ಲ್ಯಾನ್ ಮಾಡೋಣ ಅಂತ. ಆ್ಯಕ್ಚುಲಿ ಅವ್ರ ಮುಂಚೆಯಿಂದನೂ ಥ್ರೂ ಪಿ ಆರ್ ಕೆ ಪ್ರೊಡಕ್ಷನ್ನೇ ನಡೀತಾ ಇದ್ದಿದ್ದರಿಂದ ನನ್ನ ತಲೆಯಲ್ಲೂ ಥಿಯೇಟ್ರ್ ಇತ್ತು, ಅವ್ರ ತಲೆಯಲ್ಲಿ ನೋಡೋಣ ಥಿಯೇಟ್ರಿಗಾದರೆ ಮಾಡೋಣ ಅಂತಿತ್ತು. ನಾನು ಅವಾಗ ಯೋಚನೆ ಮಾಡಿದೆ, ಹೌದು ಅಪ್ಪು ಸರ್ ಹೇಳೋದು ಸರಿ, ತುಂಬ ಇವಾಗ ಏನಾಗುತ್ತೆ ಅಂದರೆ ನಂದು 2 ಸಿನಿಮಾ ಎಕ್ಸ್ಪೀರಿಯನ್ಸಲ್ಲಿ ನಾನು 2 ಸಿನಿಮಾನು ಹೊಸಬ್ರ ಜೊತೆ ಮಾಡಿರೋದು. ಹೊಸಬ್ರು ಅಂತ ಆದ ತಕ್ಷಣ ಥಿಯೇಟ್ರಿಗೆ ಜನ ಇಮಿಡಿಯೇಟಾಗಿ ಬರಲ್ಲ, ಹಂಗಂತ ಜನ ತಪ್ಪು ಅಂತ ಹೇಳ್ತಾ ಇಲ್ಲ, ಜನ ಆಡಿಯನ್ಸ್ಗೆ ಇನ್ನೂ ಕನೆಕ್ಟೇ ಆಗಿರಲ್ಲ. ಅಂದರೆ ಅವ್ನು ಯಾರು ಗುರು, ಅವನು ನೋಡೋಕ್ಕೆ ಯಾಕೆ ಹೋಗಬೇಕು, ಈ ಅವ್ನಿಗೇನೋ ಅನ್ನಿಸ್ಬೇಕಲ್ಲ ಇವನು ನೋಡಬೇಕು ಅಂತ. ನಿಮ್ಗೆ ಹೊಸ ಸಿನಿಮಾಗಳು ಬಾಯಿಂದ ಬಾಯಿಗೋಗಿ ಇದಾಗಿ ತುಂಬ ಜನ ಬರೋ ಅಷ್ಟೊತ್ತಿಗೆ ಥಿಯೇಟ್ರಿಂದ ಹೊರಟೋಗುತ್ತೆ. ಬಟ್ ಈ ಓ ಟಿ ಟಿ ಪ್ಲಸ್ ಪಾಯಿಂಟ್ ಏನಂದರೆ, ಎಲ್ಲ ಕಲಾವಿದರುಗಳಿಗೆ ಅವ್ರದೇ ಆದಂಥ ಒಂದು ಆಡಿಯನ್ಸ್ ಬೇಸ್ನ ಸೆಟ್ ಮಾಡ್ಕೋಬೋದು. ಅಂದರೆ ಪ್ರಪಂಚ ತುಂಬ ಜನ ನೋಡ್ತಾರೆ ಓ ಟಿ ಟಿಲಿ. ಇವಾಗ ಧರ್ಮಣ್ಣಂಗೆ ಎಷ್ಟೋ ಜನ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ನಟಂಗೆ ಎಷ್ಟೋ ಜನ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು. ನಾಳೆ ಇವ್ರ ಸಿನಿಮಾಗಳು ಥಿಯೇಟ್ರಿಗೆ ಬಂದರೆ ಅವರೆಲ್ಲ ಬರ್ತಾರೆ ಥಿಯೇಟ್ರಿಗೆ, ಏ ನಾನು ನೋಡಿದ್ದೀನಿ ಗುರು, ಇವ್ನು ಓ ಟಿ ಟಿಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಇವನಿಗೆ ಥಿಯೇಟ್ರಿಗೆ ಹೋಗೋಣ ನಡಿ ಅಂತ. ಸೊ ನಾಳೆ ಇವ್ರ ಸಿನಿಮಾಗಳು ಥಿಯೇಟ್ರಿಗೆ ಬಂದಾಗ ತುಂಬ ಕಷ್ಟ ಆಗಲ್ಲ. ಸೊ ಇವ್ರಿಗೆ ಅಂತ ಒಂದಷ್ಟು ಜನ ಹುಟ್ಕೊತಾರೆ, ಅದು ಓ ಟಿ ಟಿಯಿಂದ ತುಂಬ ದೊಡ್ಡ ಲಾಭ, ಎಸ್ಪೆಷಲಿ ಹೊಸಬ್ರಿಗೆ. ಸೊ ಈ ಎಲ್ಲ ಕಾರಣಗಳಿಂದ ಓ ಟಿ ಟಿಗೆ ರಿಲೀಸ್ ಮಾಡಿದ್ದು. ಆಮೇಲೆ ನನಗೆ ಯಾವಾಗಲೂ ಅನ್ಸೋದು, ಓ ಟಿ ಟಿ ಅಥವಾ ಥಿಯೇಟ್ರ್ ಅಂತ ಸಪ್ರೇಟ್ ಇಲ್ಲ, ಅಂದರೆ ಎಲ್ಲ ಆಡಿಯನ್ಸು ಅದೇ ಸೇಮ್ ಆಡಿಯನ್ಸು. ಬಟ್ ಓ ಟಿ ಟಿ ಪ್ಲಸ್ ಪಾಯಿಂಟ್ ಏನಂದರೆ, ಥಿಯೇಟ್ರಿಗೆ ಬರೋಕ್ಕೆ ತುಂಬ ಜನಕ್ಕೆ ಸೋಂಬೇರ್ತನ ಅಥವಾ ಬೇಜಾರು ಅಥವಾ ನಾನಾ ಕಾರಣ, ಟ್ರಾಫಿಕ್ ಜಾಮು ಅಥವಾ ತುಂಬ ಬ್ಯುಸಿನೂ ಇರ್ಬೋದು, ಜಿನೇನ್ ಕಾರಣಗಳು ಇರ್ಬೋದು, ಅವ್ರಿಗೆಲ್ಲ ಕೈಗೆ ಸಿನಿಮಾ ಹೋಗುತ್ತೆ. ಸೊ ನನಗೆ ಅವಾಗ ಖುಷಿ ಆಗೋದೇನೆಂದರೆ, ಸಿನಿಮಾ ನೋಡ್ತಾ 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 ಅವ್ರು ಅದಕ್ಕೆ ಅಡಿಕ್ಟ್ ಆದರೆ ನಾಳೆ ಅವರು ಥಿಯೇಟ್ರಿಗೆ ಬರ್ತಾರೆ. ಸೊ ಆ ರೇಷಿಯೋನು ಜಾಸ್ತಿ ಆಗುತ್ತೆ. ನೀವು ಇವಾಗ ಯಾರಿಗೋ ಒಬ್ಬಂಗೆ ದಿನ ಮನೆಗೆ ತೊಗೊಂಬಂದು ಬೇಲ್ಪುರಿ ಕೊಟ್ಟು ಒಂದು ವಾರ ನಾನು ಬರಲ್ಲ ಗುರು, ಬೇಕಂದ್ರೆ ನೀನೇ ಅಂಗಡಿ ಹತ್ರ ಬಾ ಅಂದರೆ ಯಾವತ್ತೂ ಬರದೇ ಇದ್ದವನು ಒಂದು ದಿವಸನಾದ್ರೂ ಬರ್ತಾನೆ, ಗುರು ನಿನ್ನ ಬೇಲ್ಪುರಿ ಕೊಡು ಗುರು ಒಂದು ಸರಿ ತಿನ್ಕೊಂಡು ಹೋಗ್ತೀನಿ ಅಂತ. ಈ ಚಟ ಮಾಡೋ ಕೆಲಸ ಓ ಟಿ ಟಿಯಿಂದ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅಂದರೆ ಸಿನಿಮಾ ಚಟ ಅಂದರೆ, ನಾನು ಎಷ್ಟೋ ಜನ 18 ಗಂಟೆ ಸಿನಿಮಾ ನೋಡ್ತೀನಿ ಅಂತಾರೆ ದಿನದಲ್ಲಿ, 16 ಗಂಟೆ ಸಿನಿಮಾ ನೋಡ್ತೀನಿ ಅಂತಾರೆ, ಏನು ಹಿಂಗೆ ನೋಡ್ತಾರೆ ಜನ ಅಂತ. ಅವ್ರು ಹಂಗೆ ನೋಡಿ 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 ನಾಳೆ ಯಾವುದೋ ನಿಜವಾಗ್ಲೂ ಒಳ್ಳೆ ಪಿಕ್ಚರ್ ಬಂದಿದೆ ಅಂದರೆ ಅವ್ರನ್ನು ಅದನ್ನು ಅವರು 100% ಥಿಯೇಟ್ರಿಗೆ ಬಂದು ನೋಡ್ತಾರೆ. ಸೊ ಎರಡರಿಂದನೂ ಇವಾಗ ಥಿಯೇಟರ್ ಬಿಡಿ, ಅದು ಸಿನಿಮಾ ಅಂದರೆ ನಾವು ಯಾಕೆ ಥಿಯೇಟರ್ ಥಿಯೇಟರ್ ಅಂತೀವಿ ಅಂದರೆ, ನಾವು ಪ್ರತಿಯೊಂದು ಥಿಯೇಟ್ರಿಗೆ ವರ್ಕ್ ಮಾಡಿರ್ತೀವಿ. ಅಂದರೆ ಸೌಂಡ್ ಡಿಸೈನ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಕಲರಿಂಗ್ ಕೆಲಸಗಳಾಗಿರ್ಬೋದು, ಅಥವಾ ಓವರ್ಆಲ್ ಎಫೆಕ್ಟ್ಸ್ ಇರ್ಬೋದು, ಪೂರ್ತಿ ನಾವು 25 ಸ್ಪೀಕರ್ಗಳನ್ನ ಜೊತೆಗೆ ಇಟ್ಕೊಂಡು ದೊಡ್ಡ ಸ್ಕ್ರೀನ್ ಇಟ್ಕೊಂಡು ಕೆಲಸ ಮಾಡಿರ್ತೀವಿ ಕೂತ್ಕೊಂಡು. ಇಲ್ಲೊಂದು ಸೌಂಡ್ ಬಂದರೆ ಈ ಥರ ಅನ್ಸುತ್ತೆ, ಈ ಕಡೆಯಿಂದ ಸೌಂಡ್ ಬಂದರೆ ಹಂಗೆ ಅನ್ಸುತ್ತೆ ಆಡಿಯನ್ಸ್ಗೆ, ಹಿಂದ್ಗಡೆಯಿಂದ ಬಂದರೆ ಹಂಗೆ ಅನ್ಸುತ್ತೆ, ಅಷ್ಟು ಡೀಟೇಲಿಂಗ್ ಆಗಿ ಕುಸುರಿ ಕೆಲಸ ಮಾಡಿ ಕೂತಿರ್ತೀವಿ. ನೀವು ಅದಷ್ಟು ತೊಗೊಂಬಂದು ಒಂದು ಮೊಬೈಲ್ ಒಳಗೆ ಹಾಕ್ಬಿಟ್ರೆ ಅಥವಾ ಒಂದು ಚಿಕ್ಕದ್ರಲ್ಲಿ ಹಾಕಿದ್ರೆ ನಮ್ದು ಆ ಕುಸುರಿ ಕೆಲಸಗಳೇನೂ ಕಾಣಲ್ಲ. ಒಂದು ಸಿನಿಮಾ ಒಂದು ಬೊಂಬೆಗಳು ಆಟ ಆಡ್ತಾ ಇದೆ ನೋಡ್ಕೊಂಡು ಹೋಗ್ತಾರೆ. ಸೊ ಸಿನಿಮಾ ಫೀಲ್ ಯಾವತ್ತಿದ್ರೂ ದೊಡ್ಡ ಸ್ಕ್ರೀನ್ಗೆ ಮಜಾ. ಬಟ್ ಓ ಟಿ ಟಿ ತುಂಬ ಜನಕ್ಕೆ ರೀಚ್ ಮಾಡ್ಸತ್ತೆ, ಅಂದರೆ ಹೊಸ ಹುಡುಗರುಗಳು ಹೊಸ ಟೆಕ್ನಿಷಿಯನ್ಗಳನ್ನ ತುಂಬ ಜನಕ್ಕೆ ಪರಿಚಯ ಮಾಡ್ಸತ್ತೆ. ಅದು ಭಾರಿ ದೊಡ್ಡ ಕೆಲಸ ಓ ಟಿ ಟಿಯಿಂದ ಆಗ್ತಾ ಇರೋದು. ಅದಿನ್ನೂ ಜಾಸ್ತಿ ಆಗಬೇಕು, ಅಂದರೆ ಓ ಟಿ ಟಿಗೆ ಬಂದು ಹೊಸ ಹುಡುಗರುಗಳು ಅವ್ರದೇ ಆದಂಥ ಫ್ಯಾನ್ ಬೇಸ್ಗಳು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅವ್ರು ಬೇಕಾದರೆ ಥಿಯೇಟ್ರಿಗೆ ಟ್ರೈ ಮಾಡಿದ್ರೆ ಪ್ರೊಡ್ಯೂಸರ್ಗಳಿಗೂ ಲಾಸ್ ಆಗಲ್ಲ,
ಯಾಕೋ ಸಿನಿಮಾ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಮಾತು ಕಡಿಮೆ ಆಗುತ್ತೆ. ಸೊ ಅದು ನಿಮ್ಗೇನಾಗಬೇಕು ಅಂದರೆ ಇದು ಹಳೆ ಬೇರು ಹೊಸ ಚಿಗುರು ಅಂತಾರಲ್ಲ, ಓ ಟಿ ಟಿ ಹೊಸ ಚಿಗುರು, ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಅದರಿಂದ ನಮ್ದು ಹಳೆ ಬೇರನ್ನು ಹೆಂಗೆ ಗಟ್ಟಿ ಮಾಡ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕು. ಹೌದು ಸರ್, ಐ ಅಗ್ರಿ. ನೀವು ಡೈರೆಕ್ಟರ್ ಆಗಿ ಆ ಪಾತ್ರ ಏನು ಮಾಡಿದ್ದೀರಾ ಅದರಲ್ಲಿ ನೀವು ಎಲ್ಲರೂ ಡೈರೆಕ್ಟ್ ಮಾಡಿ ನಿಮ್ಮ ಇಷ್ಟ ಬಂದಂಗೆ ಆ ಸೀನ್ ಮಾಡೋಣ ಈ ಸೀನ್ ಮಾಡೋಣ ಅಂತೆಲ್ಲ ಹೇಳಿದ್ದೀರಾ, ನಿಮಗೆ ನಿಮ್ಮ ಪಾತ್ರ ಬಿಟ್ಟು ಬೇರೆ ಯಾವ ಪಾತ್ರ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಸರ್ ನಿಮ್ಮ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚಲ್ಲಿ? ನನಗೆ ಸಖತ್ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು ಗಾಂಧೀಜಿ ಕ್ಯಾರೆಕ್ಟರ್. ಯಾಕಂದರೆ ಈ ಪಾತ್ರ ಏನೆಲ್ಲ ಮಾಡಬೇಕು ಅಂತ ಹೋದ್ರೂ ಒಂದಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗದೆ ಆ ಕ್ಯಾರೆಕ್ಟರ್ಗಳಿಂದ. ಹಾಗಾಗಿ ಅದ್ರ ಜೊತೆ ನಾನು ಹೇಗೆ ಬಿಹೇವ್ ಮಾಡ್ತಾ ಹೋಗ್ತೀನಿ, ಆಮೇಲೆ ಅದ್ರ ಥ್ರೂ ನನ್ನ ಲೈಫ್ನ ನಾನು ಕಂಡ್ಕೊತಾ ಹೋಗ್ತೀನಿ ಎಲ್ಲೋ ಒಂದು ಕಡೆ ಇನ್ ದ ಸಿನಿಮಾ. ಅದು ನನಗೆ ಸಖತ್ತು ಪ್ರಭಾವ ಬೀರಿದ ಪಾತ್ರ ಅಂತ ಅನ್ಸುತ್ತೆ. ಅದಲ್ದಲೇ ಕಾಂಪಿಟೇಷನ್ ಥರ ಬಂದರೆ ಧರ್ಮಣ್ಣ, ಒನ್ಸ್ ಅಗೇನ್ ಕಾಂಪಿಟೇಷನಲ್ಲೇ ಅದ್ರ ಅಂದರೆ ಆ ಹೆಲ್ದಿ ಕಾಂಪಿಟೇಷನ್ ಇದೆಯಲ್ಲ ಅದು ಸಖತ್ತು ಮುಖ್ಯ. ಏನಂದರೆ ಅವನೇನೋ ಒಂದು ಟಾಂಟ್ ಕೊಡೋನು, ಅದಕ್ಕೆ ನಾನು ಒಂದು ಟಾಂಟ್ ಕೊಡ್ತಾ ಇದ್ದೆ, ಅದನ್ನೆರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥ ಹಾಗೆ. ಅದಲ್ಲದೆ ಇಲ್ಲಿ ತುಂಬ ನನಗೆ ಇವೆರಡು ತುಂಬ ಮುಖ್ಯ ಅಂತ ಅನಿಸಿದ ಪಾತ್ರಗಳು. ಅದಲ್ಲದೆ ಇಲ್ಲಿ ಎಲ್ಲರೂ ತುಂಬ ಅದ್ಭುತವಾಗಿ ಕ್ಯಾರೆಕ್ಟರ್ಗಳನ್ನು ಕ್ರಿಯೇಟ್ ಆಗಿದೆ. ಅಂದರೆ ಭಾವನಾ ಭೂಷಣ್ ಆಗಿರ್ಬೋದು, ಆ ಹೀರೋ ಅಂತ ಹೇಳಿ ಅವನು ಫಸ್ಟ್ ಟೈಮ್ ನನ್ನ ಇಮ್ಯಾಜಿನೇಷನಲ್ಲಿ ಬರೆದ್ನಲ್ಲ ಅದು, ಅವತ್ತಿಂದನೂ ನನಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು ಅಂದರೆ ಅವನು ಹೀರೋ ಕ್ಯಾರೆಕ್ಟರು. ಅವನು ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲರೂ ಅವನನ್ನು ಕಟೌಟ್ಗಳು ಹಾಕ್ತಾರೆ, ಹೀರೋ ಅಂತ ಮಾಡ್ತಾರೆ, ಜನ ಸೇರಿಸಿ ಅವನನ್ನು ಹೀರೋ ಅಂತ ಆಗೋದು. ಬಟ್ ಅವನು ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗೆ ಅಂದರೆ ತಾನಿಗೆ ತಾನೇ ಕಟೌಟ್, ಅದು ಒಂದು ಆಡಿಷನ್ಗೇನೆ. ಅದು ಫಸ್ಟ್ ಸೀನ್ ಅಂದರೆ 2014 ಅನ್ಕೊಂಡಿದ್ದೀನಿ, ಆವಾಗ ಸಬ್ಜೆಕ್ಟ್ ಬರೆದಾಗಲೇ ಎಲ್ಲರೂ ಎಕ್ಸೈಟ್ ಆಗಿದ್ದೆ ಇದೇ ವಿಷಯಕ್ಕೆ. ಒಬ್ಬ ಕಟೌಟನ್ನು ಬರೀ ಆಡಿಷನ್ಗೇನೆ ಹಾಕೋತಾನೆ, ಅದನ್ನು ಹೇಗೆ ಅವನು ಆ ಕಟೌಟ್ನ ಮೂಲಕ ತನ್ನ ತಾನು ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾನೆ ಅನ್ನೋದು. ಆ ಪಾತ್ರಗಳೆಲ್ಲ ತುಂಬ ಅದ್ಭುತವಾಗಿ ಆಗಿರೋವಂಥದ್ದು. ಧರ್ಮ ಸರ್, ನಿಮಗೆ ನಿಮ್ಮ ಸಿನಿಮಾದಲ್ಲಿ ಯಾವ ಪಾತ್ರನ ನೋಡಿದ್ರೆ ತುಂಬ ಅಯ್ಯೋ ಪಾಪ ಅಂತ ಅನ್ಸುತ್ತೆ? ಅಂದರೆ ಎಲ್ಲರೂ ಅಲ್ಲಿ ಅವ್ರು ಹೇಳ್ದಂಗೆ ಮಾಡ್ತಿರ್ತಾರೆ, ಅವ್ರಿಗೆ ಈಗ ಅವ್ರು ಆ್ಯಕ್ಷನ್ ಕಟ್ ಹೇಳ್ತಾರ, ಅಥವಾ ನಾನು ನಿಜವಾಗ್ಲೂ ನಾನು ಫ್ರಸ್ಟ್ರೇಷನ್ ಆಗಿ ಹೊಡೆದಾಡ್ತಾ ಇದ್ದೀನಾ, ಅಥವಾ ಈಗ ಇದನ್ನು ಶೂಟ್ ಮಾಡ್ತಿದ್ದಾರೆ ಟೆಲಿಕಾಸ್ಟ್ ಮಾಡ್ತಾರೆ ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಎಲ್ಲರೂ ಕನ್ಫ್ಯೂಷನಲ್ಲಿ ಇರ್ತಾರೆ. ನಿಮಗೆ ಯಾವ ಪಾತ್ರ ನೋಡಿದ್ರೆ ಅಯ್ಯೋ ಪಾಪ ಯಾವಾಗ ಇವ್ರಿಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ? ನನಗೆ ಅಯ್ಯೋ ಪಾಪ ಅನಿಸಿದ್ದು ಒಂದು ಎರಡು ಕ್ಯಾರೆಕ್ಟ್ರು. ಒಂದು ಸ್ವಾಮಿ ಅವ್ರದ್ದು, ಪಾಪ 25 ವರ್ಷದ ಆಡಿಷನ್ ಮಾಡ್ತಾನೇ ಇರ್ತಾರೆ, ಕ್ಯಾರೆಕ್ಟ್ರೇ ಸಿಕ್ಕಿರಲ್ಲ, ಅವ್ರು ಎಲ್ಲಿ ಬೇಕಲ್ಲಿ ಆ್ಯಕ್ಟ್ ಮಾಡ್ತಾರೆ ಸರ್, ಇದು ಆ್ಯಕ್ಟಿಂಗ್ ಎಲ್ಲ ಬಿಡ್ತಾರಂದ್ರೂ ಬಿಡ್ತಿರಲ್ಲ. ಒಂದು ಅವ್ರದ್ದು, ಆಮೇಲೆ ಭೂಷಣಂದು, ಅವರಿಬ್ಬರು ಪೇರ್ ನಾ ಬೇರ್ ಮಾಡಿಬಿಡ್ತಾನೆ. ಅವನು ಎಷ್ಟೋ ಜನ ನನ್ನ ಕೇಳಿದ್ದಾರೆ ಆ್ಯಕ್ಚುಲಿ, ಅವನೇನು ಸಿನಿಮಾ ಇದಾದ್ಮೇಲೆ ಹುಚ್ಚಾಗ್ಬಿಟ್ನ ಅವನು. ಆ್ಯಕ್ಚುಲಿ ಅನ್ಸುತ್ತೆ ಅವರು ಹೊರಟೋದು ಆಗಲೇ ಅವ್ನು ಹೊರಟು ಬಿಡ್ತಾರಲ್ವಾ, ಇವನು ಹೋಗಿ ವಾಪಸ್ ಬಂದ್ಬಿಟ್ಟಾಗ ನಾವು ಅವ್ರು ಏನ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿ ಹೋಗಿ ಅಂತ ನೋಡ್ಬೇಕು. ಎಷ್ಟೋ ಜನ ಏನ್ ಕೇಳಿದ್ದು ಅಂದ್ರೆ ಸಿನಿಮಾ ಆದ್ಮೇಲೆ ಅವ್ರಿಬ್ರು ಅಟ್ಲೀಸ್ಟ್ ಒಂದಾದ್ರ ಅಂತ, ಅವರಿಬ್ರು ರಿಯಲ್ ಕ್ಯಾರೆಕ್ಟರ್ ಅನ್ಕೊಂಡ್ಬಿಟ್ಟು ಎಷ್ಟೋ ಜನ ಅವರಿಬ್ರು ಆ ಎರಡು ಕ್ಯಾರೆಕ್ಟರ್ ಅಯ್ಯೋ ಅನ್ಸುತ್ತೆ. ಅದ್ರಲ್ಲೂ ಮಂಜುನಾಥ್ ಅವರು ಸರ್ ನನಗೆ ಚಾನ್ಸ್ ಇದೆಯಲ್ವಾ ಸರ್, ಅವ್ರು 25 ವರ್ಷ ಕ್ಯಾರೆಕ್ಟರೈಸೇಷನ್ ಇಂದ ಹೋಗ್ಬಿಟ್ರೆ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. 25 ವರ್ಷದಿಂದ ಕೊಡ್ತಾನೆ ಇರ್ತಾರೆ ಆಡಿಷನ್ ಸೆಲೆಕ್ಷನ್ ಆಗಿರೋದು. ಅಂಡ್ ನಂಗೆ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಬಹಳ ಇಷ್ಟ ಆಗಿದ್ದಂದ್ರೆ ಅವರು ಪೊಲೀಸ್ನ ಕರೆಸ್ಬಿಟ್ಟಿರ್ತಾರೆ, ನೀವು ಹೋಗ್ಬಿಟ್ಟು ಏನು ನೀವು ಕಾಸ್ಟ್ಯೂಮ್ ಹಾಕೊಂಡು ಬಂದ್ಬಿಡಿ, ನನಗೆ ನಿಮ್ಮನ್ನ ನೋಡಿ ಅಯ್ಯೋ ಕಾಸ್ಟ್ಯೂಮ್ ಅಲ್ಲ ರಿಯಲ್, ಆಮೇಲೆ ನೀವು ರಿಯಲ್ ಆಗಿ ಬಂದಿರಲ್ಲ ಅಂದರೆ ನೀವು ಪ್ರೊಡ್ಯೂಸರ್ ಆಗಿ ಎಷ್ಟು ಮುಳುಗೋಗ್ಬಿಟ್ಟಿದ್ದೀರಾ ಅಂದರೆ ನೀವು ಯಾರನ್ನೇ ನೋಡಿದ್ರು ಆಡಿಷನಿಗೆ ಬಂದಿದ್ದಾರೆ ಇದಂದ್ರು. ಮೇಡಮ್ ಮತ್ತೆ ಸಂಜೆ ಪೇಮೆಂಟ್ ಕೊಡ್ಬೇಕಲ್ಲ ಪ್ರೊಡ್ಯೂಸರ್ ಆಗಿ, ಅವ್ನಿಗೆ ಕಾಸ್ಟ್ಯೂಮ್ ಹಾಕೊಂಬಾರೆ ಕಾಸ್ಟ್ಯೂಮೇ ಕೊಡ್ಬೇಕು, ಇವೆಲ್ಲ ಇರುತ್ತೆ, ಅವ್ನು ಕಾಸ್ಟ್ಯೂಮ್ ಬೇರೆ ಹಾಕೊಂಬ ಮುಟ್ಟಿಯೇನೆ ಅದು ಕೊಡ್ಬೇಕು, ಅವನೇ ಕೊಡ್ಬೇಕು, ಅವ್ನು ಇಬ್ಬರು ಎಕ್ಸ್ಟ್ರಾ ಬೇರೆ. ತುಂಬ ಮಜಾ ಇತ್ತು ಅಂದರೆ ನಮಗೆ ಅನಿಸ್ಬಿಟ್ಟು ಇವ್ರು ರೋಲಿಗೆ ಬಂದಿರೋದಿರ್ಬೋದು ಅಂತ. ಆ್ಯಂಡ್ ಅದರಲ್ಲಿ ಎಷ್ಟೊಂದು ಗುಂಪಲ್ಲಿ ಬಂದ್ಬಿಡ್ತಾರೆ ಒಂದು ಟೈಮಲ್ಲಿ, ನಾವು ನೋಡ್ತೀವಲ್ಲ ಶೂಟಿಂಗಲ್ಲೆಲ್ಲ ಅಂದರೆ ಜೂನಿಯರ್ ಆರ್ಟಿಸ್ಟ್ ಅಂತ ಬರ್ತಾರೆ, ಆದರೆ ಅವ್ರಿಗೊಂದು ಆಸೆ ಇರುತ್ತೆ ನಮಗೊಂದು ಮೇನ್ ಕ್ಯಾರೆಕ್ಟರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ, ಆದರೆ ಅದಕ್ಕೆ ಅವ್ರು ಓವರ್ ಕಾನ್ಫಿಡೆನ್ಸ್ ತೋರಿಸ್ತಿರ್ತಾರೆ, ನಾನು ಈ ರೋಲ್ ಮಾಡ್ತೀನಿ ಅನ್ನೋದು. ಅದೆಲ್ಲ ತುಂಬ ಚಿಕ್ಕ ಪುಟ್ಟ ವಿಷಯ ಆದ್ರೂ ತುಂಬಾ ಪ್ಲಸ್ ಪಾಯಿಂಟ್ಸ್ ಅನ್ಬೋದು. ಅದರಲ್ಲಿ ಇನ್ನೊಂದು ಏನಂತಂದರೆ ಆ ಥರ ಎಲ್ಲ ನೋಡಿದ್ದೀವಿ ನಾವು, ನಾವು ಆಡಿಷನಿಗೆ ಹೋದಾಗ ತುಂಬ ಸಲ ಈಗ ಇರೋದೇ ಎಷ್ಟಿರುತ್ತಲ್ವಾ, ಎಷ್ಟಾಗುತ್ತಷ್ಟು ಜಾಸ್ತಿ ಮಾಡ್ಬಿಡೋಣ ಒಂಚೂರು ಡೈರೆಕ್ಟ್ರು ನನ್ನೊಂಚೂರು ಒಂದು ಸಣ್ಣ ಚಾನ್ಸ್ ಕೊಡ್ಲಿ ಅನ್ನೋ ಆ ತುಡಿತಾ ಇದೆ ಗೊತ್ತಾ, ಅದು ಆ್ಯಕ್ಚುಲಿ ಎಲ್ಲರಲ್ಲೂ ಇತ್ತದು, ಅದು ಎಲ್ಲರಲ್ಲೂ ಇರಬೇಕು ಕೂಡ. ಆ ತುಡಿತಾನೇ ಮನುಷ್ಯನ ಏನಾರ ಒಂದು ಮಾಡೋಕ್ಕೆ ಕಾರಣ. ಈಗ ನಾವೇನೋ ಹೋಗ್ತೀವಿ ಅವ್ರು ಕೊಟ್ಟಿರೋದಷ್ಟೇ ಮಾಡಿದರೆ ಅವ್ರಿಗೇನಂತ ಮಜಾ ಅನ್ಸಲ್ಲ,
ನಾಲ್ಕರಲ್ಲಿ ನಾವೊಬ್ಬರು ಆಗ್ಬಿಡ್ತೀವಿ. ನಾವೇನಾರು ಒಂದು ವಿಶೇಷವಾಗಿ ಮಾಡಿದ್ರೆ ಅಲ್ವಾ, ನೀವು ಸರ್ವರೆ ಸೋಮಣ್ಣ ನಮ್ಮ ಜಗ್ಗೇಶ್ವರದ್ದು ಒಂದು ಇದಿದೆ, ಅದರಲ್ಲಿ ಅವರು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದರೆ ನಡ್ಕೊಂಬಾರೋ ಅಂತ ಹೇಳ್ತಾರೆ. ವೆರೈಟಿ ಮಾಡಿಬಿಡ್ತಾರೆ ಅಂದರೆ ಅದೊಂದು ಬೆಸ್ಟ್ ಇಂಪ್ರೆಷನ್ ಬಂದ್ಬಿಡುತ್ತೆ. ಹೆಂಗ್ರು ಹಿಂಗೆ ಮಾಡಿಬಿಟ್ರು ಅಂತ ಮನೆಗೆ ಹೇಳ್ತಾರೆ ಎಲ್ಲ, ಅವ್ರು ಅಮ್ಮ ತೊಡೆದು ಎಲ್ಲ ಆದಮೇಲೆ ಸರ್ ನಾನು ಮಾಡಿದ್ದು ಆ್ಯಕ್ಟಿಂಗ್ ಸರ್ ಅವೆಲ್ಲ. ಅವಾಗ ಏನನ್ಸುತ್ತೆ ಎಲ್ಲ ತಿರುಗಿ ನೋಡ್ತಾರೆ, ಏ ಇದೇನೋ ಒಂಥರ ಯುನೀಕ್ ಆಗಿದೆಯಲ್ಲ, ಇವನೇನೋ ಬೇರೆ ಥರ ಮಾಡೋದಲ್ವ ಅಂತ. ಅವಾಗ ಏನೋ ಒಂದು ಸೃಷ್ಟಿಯಾಗುತ್ತೆ ಆ ಥರ. ನಮ್ಮೊಳಗೆ ಏನೋ ಒಂದು ಇರುತ್ತಲ್ಲ ಅದನ್ನು ಒಂದೇ ಮಾಮೂಲಿ ಥರ ತೋರಿಸಿದ್ರೆ ಯೂಸ್ ಆಗೋಲ್ಲ. ಇವತ್ತು ಅದನ್ನೇ ಡಿಫ್ರೆಂಟಾಗಿ ತೋರಿಸ್ಬೇಕಷ್ಟೇ, ಎಲ್ಲ ಮಾಡೋದು ಅದನ್ನೇ, ಆದ್ರೆ ಅದನ್ನ ನಾವು ಎಷ್ಟು ವೆರೈಟಿಯಾಗಿ ತೋರಿಸ್ತೀವಿ ಅಂತ. ಹೌದಷ್ಟೇ, ಮುದ್ದೆನ ಎಲ್ಲರೂ ಮಾಡ್ತಾರೆ, ಆದ್ರೆ ನಮ್ಮ ಅಮ್ಮ ಮಾಡಿರೋ ಥರ ಮುದ್ದೆ ಯಾರು ಮಾಡಿದ್ದು ನಾನು ನೋಡಿಲ್ಲ. ಹಂಗೆ ಅವ್ರು ಕೆಲವೊಂದು ಯುನೀಕ್ ಆಗಿರುತ್ತೆ, ಆ ಯುನೀಕ್ಗಳು ಮಾತ್ರ ಅಲ್ಲಲ್ಲಿ ವರ್ಕೌಟ್ ಆಗುತ್ತೆ. ಅದನ್ನು ಡಿಫ್ರೆಂಟಾಗಿ ನಾವೇ ತೋರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈ ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಒಂದೇ ದಿನದ ಸ್ಟೋರಿ ಇದು, ಬೆಳಗ್ಗೆಯಿಂದ ಸಂಜೆವರೆಗೂ ಆಗುತ್ತೆ. ಆ್ಯಂಡ್ ಒಂದೇ ಲೊಕೇಶನ್ನು, ಅಲ್ಲಿ ಇಲ್ಲಿ ಮನೆ ಬೆಟ್ಟ ಗುಡ್ಡ ಆ ಥರ ಏನೂ ಇಲ್ಲ, ಹೊರಗಡೆ ಒಂದು ಶಾರ್ಟ್ಸ್ ನಡೆಯುತ್ತೆ, ಒಳಗಡೆ ಶಾರ್ಟ್ಸ್ ನಡೆಯುತ್ತೆ. ಇದೆಲ್ಲದಕ್ಕೂ ಚಾಲೆಂಜಿಂಗ್ ಏನಂದರೆ ಕ್ಯಾಮ್ರಾ ವರ್ಕ್, ಆ ಸಿನಿಮ್ಯಾಟೋಗ್ರಫಿ ಏನಿದೆ, ಹ್ಯಾಂಡ್ ಕ್ಯಾಮ್ರಾ ಇರ್ಬೋದು ಅಥವಾ ಸ್ಟಡಿ ಕ್ಯಾಮ್ರಾ ಇರ್ಬೋದು, ಆ ಸಿನಿಮ್ಯಾಟೋಗ್ರಫಿ ಮತ್ತು ಎಡಿಟಿಂಗ್ ಪಾರ್ಟು ನೀವು ಕೂತು ಮಾಡಬೇಕಾದ್ರೆ ಆ ಒಂದು ಚಾಲೆಂಜ್ ಹೆಂಗಿತ್ತು ಸರ್? ಫಸ್ಟು ಈ ಸಬ್ಜೆಕ್ಟು ಫೈನಲ್ ಎಲ್ಲ ಆದಮೇಲೆ ಎಲ್ಲಿ ಶೂಟ್ ಮಾಡೋದು ಅಂತ, ಯಾಕಂದರೆ ಇಡೀ ಸಿನಿಮಾ ಒಂದೇ ಜಾಗದಲ್ಲಿ ನಡೆಯುತ್ತೆ, ಜನಕ್ಕೆ ಬೋರ್ ಹೊಡಿಬಾರ್ದು, ಆ ಒಂದೇ ಜಾಗನ ನೋಡಿ ನೋಡಿ ಜನಕ್ಕೆ ಬೋರ್ ಹೊಡಿಬಾರ್ದು, ಆ ಥರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಜಾಗ ಯಾವುದು ಅಂತ ಹುಡ್ಕ ಸ್ಟಾರ್ಟ್ ಮಾಡಿದ್ವಿ. ಬಟ್ ಏನೇ ಹುಡ್ಕಿದ್ರು ಒಂದು ನಮ್ಮ ಬಜೆಟಿಗೆ ವರ್ಕೌಟ್ ಆಗ್ತಾ ಇರಲಿಲ್ಲ, ಅಥವಾ ಇಡೀ ಸಿನಿಮಾ ಒಂದು ಆ ಜಾಗದಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತಾ ಇರಲಿಲ್ಲ, ಅಂದರೆ ಕಾಂಪ್ಯಾಕ್ಟಿಬಿಲಿಟಿ ಅಷ್ಟು ಸಿಗ್ತಾ ಇರಲಿಲ್ಲ. ನಾವು ತೀರಾ ಬುದ್ಧಿವಂತಿಕೆಲ್ಲ ಮಾಡಿ ಆರ್ಕಿಟೆಕ್ಚರ್ ಕಾಲೇಜ್ಗೆಲ್ಲ ಹೋಗಿ ಚೆಕ್ ಮಾಡಿದ್ವಿ. ಅಂದರೆ ಈಗ ಆರ್ಕಿಟೆಕ್ಚರ್ ಕಾಲೇಜ್ ಅಂದರೆ ಆ ಕಾಲೇಜ್ ಏನೋ ಬೇರೆ ಥರ ಕಟ್ಟಿರ್ತಾರೆ, ಬ್ಯಾಕ್ಗ್ರೌಂಡ್ ಸ್ಟ್ರಕ್ಚರ್ಸ್ ಬೇರೆ ಥರ ಇರುತ್ತೆ, ಅಲ್ಲಿರೋವಂಥ ಐಟಮ್ಸ್ಗಳು ಬೇರೆ ಥರ ಇರುತ್ತೆ. ಸೊ ಇವೆಲ್ಲ ಯೋಚನೆ ಮಾಡಿ ತುಂಬ ಲೊಕೇಶನ್ಸ್ ಹುಡುಕಿದ್ವಿ. ಬಟ್ ಕೊನೆಗೆ ಏನಾಗೋಯ್ತು ಅಂದರೆ ಯಾವುದು ಇಡೀ ಸಿನಿಮಾ ಒಂದೇ ಜಾಗದಲ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಡಿಸಿಷನಿಗೆ ಬಂದ್ವಿ. ಆಮೇಲೆ ಒಂದು ಯೋಚನೆ ಮಾಡಿದೆ, ಕಂಠೀರವದಲ್ಲೇ ಮಾಡೋಣ ಸಿನಿಮಾ, ಅಟ್ಲೀಸ್ಟ್ ಅದು ಒಂದು ಸಿನಿಮಾ ಫ್ಲೋರು ಇಂಟೀರಿಯರು ಎಕ್ಸ್ಟೀರಿಯರ್ ಎರಡೂ ಸಿಗುತ್ತೆ ನಮಗೆ ಅಂತ. ಸೊ ಕಂಠೀರವಾಗಿ ಹೋದ್ವಿ. ಕಂಠೀರವ ಫ್ಲೋರ್ ತುಂಬ ಇಷ್ಟ ಆಯಿತು, ಯಾಕಂದರೆ ಒಂದು 60% ಆಫ್ ದ ಮೂವಿ ಫ್ಲೋರ್ ಒಳಗೆ ನಡೆಯೋದು. ಸೊ ಫ್ಲೋರ್ ಇಷ್ಟ ಆಯಿತು. ಆಚೆ ಕಡೆ ಬಂದರೆ ನೀವು 1,000 ಪಿಕ್ಚರ್ ನೋಡಿರ್ತೀರ ಅದರಲ್ಲಿ, ಆಮೇಲೆ ಅಲ್ಲಿ ಏನೂ ಇಲ್ಲ, ಅಂದರೆ ಮರ ಗಿಡ ಬಿಟ್ಟರೆ ಅಲ್ಲಿ ಏನೂ ಇಲ್ಲ. ಸೊ ಅಲ್ಲಿ ಆಮೇಲೆ ಕೂತ್ಕೊಂಡು ಪ್ಲ್ಯಾನ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಆಚೆ ಕಡೆ ಏನಾದ್ರು ಆರ್ಟ್ ವರ್ಕ್ ಮಾಡಿಸ್ಬೇಕು, ಆರ್ಟ್ ವರ್ಕು ಮೆಟಫರಿಕಲ್ ಆಗಿರಬೇಕು, ಸಿನಿಮಾ ನಾನು ಕತೆ ಏನು ಹೇಳ್ತಾ ಇದ್ದೀನಿ ಅದು ಬಾಯಲ್ಲಿ ಹೇಳೋಕ್ಕಾಗದೇ ಇರೋದನ್ನ ಅದು ಆಚೆ ಕಡೆ ತೋರಿಸ್ಬೇಕು. ಸೊ ಈ ಥರದ್ದೆಲ್ಲ ಯೋಚನೆ ಮಾಡಿಕೊಂಡ್ವಿ. ಆರ್ಟು ವರದರಾಜ್ ಕಾಮತ್ ಅಂತ, ನನ್ನ ಎಲ್ಲ ರಾಮಾರಾಮರೇ ಒಂದಲ್ಲ ಎರಡಲ್ಲ ಎಲ್ಲ ನನ್ನ ಎಲ್ಲ ಸಿನಿಮಾಗಳು ಅವರೇ ಆರ್ಟ್ ಡೈರೆಕ್ಟ್ರು. ಅವ್ರ ಜೊತೆ ಪರಮ್ ಅಂತ ಒಬ್ಬ ಹೊಸ ಹುಡುಗ ಬಂದರು, ಅವರು ನಮ್ಮ ಚಿತ್ರಕಲಾ ಪರಿಷತ್ ಅಲ್ಲಿಂದ ಪಾಸ್ ಔಟ್ ಆಗಿರೋರು. ಸೊ ಅವ್ರಗಳ ಜೊತೆ ಕೂತ್ಕೊಂಡು ಇಡೀ ಕತೆ ಅವ್ರ ಜೊತೆಗೆ ಅವ್ರಿಗೆ ಒಂದ್ಸರಿ ನರೇಟ್ ಮಾಡಿದೆ. ಇಡೀ ಕತೆ ಅವ್ರಿಗೆ ನರೇಟ್ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳಿದ್ದು, ಇವಾಗ ನಾನೇನು ಹೇಳಲ್ಲ ನಿಮಗೆ, ಇವಾಗ ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂದ್ರೆ ಅಷ್ಟೇ ಯೋಚನೆ ಮಾಡ್ತೀರಾ ನೀವು, ನಾನು ಇವಾಗ ಇಡೀ ಎಕ್ಸ್ಟೀರಿಯರಲ್ಲಿ ಏನೇನು ಸೀನ್ಗಳು ನಡೆಯುತ್ತೆ, ಆ ಸೀನ್ಗಳದ್ದು ಉದ್ದೇಶ ಏನು, ಆ ಪಾತ್ರಗಳು ಯಾಕೆ ಆ ಥರ ಆಡತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2-3 ದಿವಸ ಟೈಮ್ ತೊಗೊಳ್ಳಿ, ನೀವು ನಿಮಗೆ ಅದಕ್ಕೆ ಏನು ಬ್ಯಾಕ್ ಡ್ರಾಪ್ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ ನೀವು ಬಂದು ಹೇಳಿ, ನಾನು ಅಲ್ಲಿವರೆಗೂ ನಾನು ನಿಮಗೇನು ನನ್ನ ಕಡೆಯಿಂದ ಏನೋ ಅಂತ ಇನ್ಪುಟ್ಸ್ ಕೊಡೋಲ್ಲ, ನೀವು ಬಂದು ಹೇಳಿ ಅಂತ. ಸೊ ನಿಜವಾಗ್ಲೂ ಪರಮ್ ಒಂದು 2-3 ದಿವಸ ಬಿಟ್ಕೊಂಬಂದು, ಈಗ ನೀವು ಸಿನಿಮಾ ನೋಡಬೇಕಾದ್ರೆ ಒಂದು 2 ಕಮಾನ್ ಥರ ಮಾಡಿಬಿಟ್ಟು ಆ ಇರುವೆಗಳನ್ನು ಬಿಟ್ಟಿದ್ದಾರೆ, ನೀವು ಅದನ್ನ ತುಂಬ ಕೂಲಂಕುಶಾಗಿ ನೋಡಿದ್ರೆ ಆ ಸೀನ್ ನಡಿಬೇಕಾದ್ರೆ ಗಂಡು ಹೆಣ್ಣು ಇಬ್ಬರು ಒಂದು ಕನ್ಫ್ಯೂಷನಲ್ಲಿ ಇರುವೆ ಬಿಟ್ಕೊಂಡಿರೋ ಥರ ಇರ್ತಾರೆ, ಅವಳು ಮದುವೆ ಪೋಸ್ಟ್ಪೋನ್ ಮಾಡೋಣ ಅಂತ, ಇವನು ಯಾಕೆ ಪೋಸ್ಟ್ಪೋನ್ ಮಾಡಬೇಕು ಅಂತ. ಸೊ ನನಗೆ ಆ ಐಡಿಯಾ ಕೊಟ್ಟರು, ಸರ್ ಒಂದು ಅವ್ರ ಲೈಫು ಒಂಥರ ಅಪ್ಪೋಗಿ ಡೌನಿಗೆ ಬರ್ತಾ ಇರೋ ಥರ ಇದೆ, ಅಲ್ಲಿ ಒಂಥರ ಹೊಟ್ಟೆ ಒಳಗಡೆ ಎಲ್ಲ ಕಡೆ ಇರುವೆ ಓಡಾಡೋ ಥರದ್ದು ಒಂದು ಅನ್ನಿಸ್ತಾ ಇದೆ ನನಗೆ ಈ ಸೀನ್ ನೋಡಿ, ಹಂಗೆ ಮಾಡೋಣ ಸರ್ ಅಂದರು. ಆ ಥರದ್ದು ಕರೆಕ್ಟ್ ಅಂದ್ಬಿಟ್ಟು ಆ ಥರದ್ದೇನೋ ಡಿಸೈನ್ ಮಾಡ್ಕೊಂಡ್ವಿ. ಆಮೇಲೆ ಇನ್ನೊಂದು ಕಡೆ ನೋಡಿದ್ರೆ ಫುಲ್ ಒಂದು ಏಣಿ ಮಾಡಿದ್ದೀವಿ, ಆ ಏಣಿಗೆ ಎಂಡಿಲ್ಲ. ನಿಮಗೆ ಏಣಿ ಅಂದರೆ ಎಲ್ಲ ಒಂದು ಸ್ಟ್ರೈಟ್ ಇರುತ್ತೆ, ಅಂದರೆ ಎಲ್ಲ ಅಪ್ವರ್ಡ್ಸ್ ಇರುತ್ತೆ. ಈ ಏಣಿ ಹೆಂಗಿದೆ ಅಂದರೆ ಹತ್ತಿ ಇಳಿದು ಮಾಡಿದ್ರೆ ಮತ್ತೆ ಅದೇ ಜಾಗಕ್ಕೆ ಬರ್ತೀವಿ. ಸೊ ಇಡೀ ಕತ್ತೆಯಲ್ಲಿ ಎಲ್ಲ ಪಾತ್ರಗಳು ಅಲ್ಲಿ ಹತ್ತಿ ಇಳಿದು ಮತ್ತು ಅದೇ ಜಾಗಕ್ಕೆ ಬರ್ತವೆ, ಎಲ್ಲಿ ಹೆಂಗೆ ಏನೂ ಇಲ್ದವೇ ಬಂದಿದ್ವು ಹೋಗ್ಬೇಕಾದ್ರೆ ಏನೂ ಇಲ್ದಲೇ ಹೋಗ್ತವೆ. ಸೊ ಆ ಥರದ್ದೇನೋ ಒಂದು ಪ್ರಿಡಿಕ್ಟ್ ಮಾಡ್ಕೊಣ ಅಂದ್ರೆ ಆ ಥರದ್ದೊಂದು ಅಂದ್ಕೊಂಡು ಮಾಡಿದ್ವಿ. ಆಮೇಲೆ ಇಡೀ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಒಂದು ದೊಡ್ಡ ಕಿವಿ ಇರುತ್ತೆ, ಅಂದರೆ ಎಲ್ಲದನ್ನೂ ಯಾರೋ ಕೇಳಿಸ್ಕೊತಾ ಇದ್ದಾನೆ ಅಂತ, ಅಲ್ಲಿ ಕಣ್ಗಳು ಪೇಸ್ಟ್ ಮಾಡಿದ್ದೀವಿ. ಆಮೇಲೆ ನೀವು ವಾಲ್ ಪೇಂಟಿಂಗ್ಗಳು ನೋಡಿದ್ರು ಅಷ್ಟೇ, ಯಾರೋ ಕೇಳಿಸ್ಕೊತಾ ಇರೋ ಥರ ಒಂದು ವಾಲ್ ಪೇಂಟಿಂಗ್ಸು, ಆಮೇಲೆ ಇಡೀ ಒಂದು ವಟಾರದ ಥರ ಒಂದು ವಾಲ್ ಪೇಂಟಿಂಗ್ ಮಾಡಿದ್ದೀವಿ. ಅಲ್ಲಿ ನಿಮಗೆ ಸ್ಪೈಡರ್ಮ್ಯಾನ್ ಸೂಪರ್ಮ್ಯಾನಿಂದ ಹಿಡಿದು ಎಲ್ಲರೂ ಇದರಲ್ಲಿ, ಅಂದರೆ
ಎಲ್ಲರನ್ನೂ ಡಿಪಿಕ್ಟ್ ಮಾಡೋ ಥರದ್ದು ಒಂದು ವಾಲ್ ಪೇಂಟಿಂಗು. ಸೊ ಈ ಥರ ಆರ್ಟ್ ವರ್ಕು ತುಂಬ ಯೋಚನೆ ಮಾಡಿ ತುಂಬ ವಿಶೇಷವಾಗಿ ಮಾಡಿದಂಥ ಅಂದರೆ, ಆಮೇಲೆ ಇಡೀ ಸಿನಿಮಾ ಒಂದೇ ಲೊಕೇಶನ್ ನಡೆಯುತ್ತೆ ಅನ್ನೋ ಒಂದೇ ಒಂದು ಕಾನ್ಷಿಯಸ್ ಮೇಲೆ ಹೆಂಗಿಟ್ಟರು ಕ್ಯಾಮ್ರಾ ಬೇರೆ ಬೇರೆ ಥರ ಅನ್ನಿಸ್ತಾ ಇರಬೇಕು, ಏನೋ ಇದು ರಿಪೀಟ್ ಆಗ್ತಾ ಇದೆ ಥರ ಫೀಲ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಆರ್ಟ್ ವರ್ಕ್ ತುಂಬ ಮಾಡಿದ್ವಿ. ಸಿನಿಮಾಟೋಗ್ರಫಿ ವಿಚಾರಕ್ಕೆ ಬಂದರೆ ಮದನ್ ಕಾಟೋಕರ್ ಅಂತ ಹೊಸ ಸಿನಿಮಾಟೋಗ್ರಫರ್ ಈ ಪಿಕ್ಚರಿಂದ ಇಂಟ್ರೊಡ್ಯೂಸ್ ಆಗಿದ್ದು. ಲೈಟಿಂಗ್ ಪ್ಯಾಟರ್ನ್ ಎಲ್ಲ ಅವ್ರು ಮಾಡಿದ್ದು, ಅಂದರೆ ನೀವೇನು ಇವಾಗ ಫ್ಲೋರ್ ಒಳಗಡೆ ಲೈಟಿಂಗ್ ನೋಡ್ತೀರಾ ಅದು ಆ್ಯಕ್ಚುಲಿ ಅವರು ಕ್ರಿಯೇಟ್ ಮಾಡಿದ್ದು. ಫಸ್ಟೇ ಸಿಸ್ಟಮಲ್ಲಿ ಫ್ಲೋರ್ದೆಲ್ಲ ಫೋಟೋ ತೊಗೊಂಬಂದು ಅದಕ್ಕೆ ನಮ್ಮ ಅಜಯ್ ಅಂತ ನಮ್ಮ ಟೆಕ್ನಿಷಿಯನ್ ಇದ್ದಾರೆ ಅವರು, ನಾವು ತಾಂತ್ರಿಕತೆಯ ಮಾಂತ್ರಿಕ ಅಂತೀವಿ, ಸೊ ಅವ್ರಿಗೆ ಏನೂ ಇಲ್ಲದಲ್ಲ ಏನೇನೋ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಇಡೀ ಫ್ಲೋರನ್ನು ಫೋಟೋ ತೊಗೊಂಬಂದು ಅದನ್ನೊಂದು ಸಾಫ್ಟ್ವೇರ್ಗೆ ಹಾಕಿ ಆ ಸಾಫ್ಟ್ವೇರಲ್ಲಿ ಲೈಟಿಂಗ್ ಅಡ್ಜಸ್ಟ್ಗಳು ಮಾಡಿ ಆ ಲೈಟಿಂಗು ಬಿದ್ದರೆ ಓವರಾಲ್ ಫ್ಲೋರ್ ಹೆಂಗೆ ಕಾಣುತ್ತೆ ಅಂತ ಸಿಸ್ಟಮಲ್ಲಿ ಒಂದ್ಸರಿ ಚೆಕ್ ಮಾಡಿ ಆ ಥರ ಅದನ್ನು ಲೈಟಿಂಗ್ ಪ್ಲೇಸ್ಮೆಂಟ್ ಮಾಡಿ ಎಷ್ಟು ಸೂದಿಂಗ್ ಆಗಿರುತ್ತೆ ತುಂಬ ಹೊತ್ತು ಆ ಫ್ಲೋರನ್ನು ತುಂಬ ಹೊತ್ತು ನೋಡಬೇಕು ಜನ ಸಿಸ್ಟಮಲ್ಲಾಗಿರ್ಬೋದು ಮೊಬೈಲಲ್ಲಾಗಿರ್ಬೋದು, ಅದೊಂಥರ ಏನೋ ಒಂಥರ ಹಿಂಸೆ ಹಿಂಸೆ ಆಗಬಾರ್ದು, ಅದಕ್ಕೆ ಹೆಂಗೆ ಡಿಫ್ಯೂಸ್ ಮಾಡ್ಬೋದು, ಅದಕ್ಕೆ ಎಷ್ಟು ಫಾಗ್ ಹಾಕಬೇಕು, ಇಡೀ ಸಿನಿಮಾ ಒಂಚೂರು ನಿಮಗೆ ಫಾಗಿ ಫಾಗಿ ಇದೆ. ಸೊ ಆ ಲೈಟಿಂಗ್ ಪ್ಯಾಟರ್ನ್ ಎಲ್ಲ ಯಾರೋ ನಮ್ಮ ಮದನ್ ಅವ್ರು ಮಾಡಿದ್ದು, ಅವ್ರ ಜೊತೆ ನಮ್ಮ ಲವಿತ್ತು ಆಮೇಲೆ ಬಂದು ಜಾಯಿನ್ ಆದರು, ಅಂದರೆ ಇಬ್ಬರು ಸೇರಿ ಸಿನಿಮಾಟೋಗ್ರಫಿ ಮಾಡಿದ್ದು. ಆಮೇಲೆ ಮೂರು ಕ್ಯಾಮ್ರಾ, ಆಮೇಲೆ ಈ ಸಿನಿಮಾದಲ್ಲಿ ತುಂಬ ತುಂಬ ಕಷ್ಟ ಇದ್ದಿದ್ದು ಕ್ಯಾಮ್ರಾಮನ್ಗಳಿಗೆ ಅಂದರೆ ಕಂಪೋಸ್ಡ್ ಶಾಟ್ಸ್ ಇರಬಾರ್ದು ಅಂತ. ನಾನು ಯಾವುದೂ ಒಂದು ಮಿಡ್ಡು, ಒಂದು ವೈಡು, ಒಂದು ಕ್ಲೋಸು, ಒಂದು ಸಜೆಷನು, ಯಾವುದೇ ಕಾರಣಕ್ಕೂ ಕಂಪೋಸ್ ಶಾಟ್ ಇರಬಾರ್ದು. ಕ್ಯಾಮ್ರಾ ಓಡ್ತಾ ಇರಬೇಕು, ರನ್ ಆಗ್ತಾ ಇರಬೇಕು, ಹಾಗಂತ ಗಜಿಬಿಜಿನೂ ಇರಬಾರ್ದು. ನಿಮಗೆ ಈ ಕಡೆ ಫುಲ್ ಕಂಪೋಸ್ಡು ಇರಬಾರ್ದು, ಈ ಕಡೆ ಫುಲ್ಲು ರಿಯಲಿಸ್ಟಿಕ್ಕು ಇರಬಾರ್ದು, ಅವೆರಡರೂ ಮಧ್ಯೆ ಪ್ಲೇಸ್ ಆಗಬೇಕು ಕ್ಯಾಮ್ರಾಗಳು. ಕೆಲವು ಕಡೆ ಯಾರೋ ನೋಡ್ತಾ ಇರೋ ಥರ ಫೀಲಿಂಗ್ ಬರಬೇಕು, ಕೆಲವು ಕಡೆ ಯಾರೋ ಹಿಡ್ಕೊಂಬಂದಿದ್ದಾರೆ ಥರ ಫೀಲಿಂಗ್ ಬರಬೇಕು, ಕೆಲವು ಕಡೆ ಅದ್ರ ಪಾಡಿಗೆ ಅದಿದೆ ಇವ್ರ ಪಾಡಿಗೆ ಇವ್ರು ಮಾತಾಡ್ತಾ ಇದ್ರ ಥರ ಫೀಲಿಂಗ್ ಇರಬೇಕು. ಸೊ ಈ ಥರದ್ದು ಸಿನಿಮಾಟೋಗ್ರಫಿ ವಿಚಾರ ಅಂತೂ ತುಂಬ ಕಷ್ಟ, ಅಂದರೆ ಈ ಥರ ಸಿನಿಮಾಗಳಿಗೆ ಮಾಡೋಕ್ಕೆ. ಅಂದರೆ ನಿಮಗೆ ಕಂಪೋಸ್ಡಾಗಿ ಕೆಲಸ ಮಾಡೋದು ಒಂದು ಲೆಕ್ಕಾಚಾರಕ್ಕೆ ಈಸಿ, ಕಂಪೋಸ್ಡ್ ಅಲ್ದಲ್ಲೇ ಕೆಲಸ ಮಾಡೋದಿದೆಯಲ್ಲ ಅದು ಯಾರಿಗೂ ಅಭ್ಯಾಸ ಇರಲ್ಲ. ಎಸ್ಪೆಷಲಿ ಸಿನಿಮಾಟೋಗ್ರಾಫರ್ಸು ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ, ಆ್ಯಕ್ಸಿಸ್ ಅಂತಾರೆ, ಇಲ್ಲಿಂದ ಅಲ್ಲಿ ಜಂಪ್ ಆಗಲ್ಲ ಅಂತಾರೆ, ಲೈಟಿಂಗ್ ಪ್ಯಾಟರ್ನ್ ಉಲ್ಟ ಹೊಡಿತಾ ಇದೆ ಅಂತಾರೆ, ಅವ್ರು ತುಂಬ ಪರ್ಟಿಕ್ಯುಲರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಅದನ್ನೆಲ್ಲ ಬ್ರೇಕ್ ಮಾಡಬೇಕಾಗಿತ್ತು, ಹೆಂಗೆ ಬೇಕೋ ಹಂಗೆ ಆಗತ್ತೆ, ಹೆಂಗೆ ಬೇಕೋ ಹಂಗಿರುತ್ತೆ, ಇಲ್ಲಿ ಏನು ಕಂಪೋಸ್ಡ್ ಆಗಿ ಅಥವಾ ತುಂಬ ಪ್ರೀ ಐಡಿಯಾ ಮಾಡ್ಕೊಂಡು ಇಲ್ಲಿ ಏನೂ ನಡೀತಾ ಇಲ್ಲ, ಅವತ್ತು ಅವಾಗ ಅವಾಗ ಆಗಿದ್ದು ಅವಾಗವಾಗ ಕ್ಯಾಪ್ಚರ್ ಆಗ್ತಾ ಇದೆ, ಹಾಗೆ ಆಗಬೇಕು ಅಂತ. ಸೊ ಫಸ್ಟ್ ಒಂದು 1-2 ಡೇಸು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಹೆಂಗೆ ಆಗ್ತಾ ಇದೆ, ಏನು ನಡೀತಾ ಇದೆ, ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಅವರು ಓಡಾಡ್ತಾ ಇರೋರು, ನಾನು ಮಾನಿಟ್ರಲ್ಲಿ ನೋಡ್ತಾ ಇರ್ತಾ ಇದ್ದೆ, ಏನೋ ಶೂಟಿಂಗ್ ನಡೀತಾ ಇರೋದು, ಆರ್ಟಿಸ್ಟ್ಗಳು ಏನೋ ಮಾಡ್ತಾ ಇರೋರು, ಒಂದು 2-3 ಡೇಸ್ ಅದಕ್ಕೆ ಈ ನಮ್ಮದಲ್ಲದ ಏನೋ ಒಂದು ವಿಷಯಕ್ಕೆ ಅಡ್ಜಸ್ಟ್ ಆಗಿ ಒಂದು 2-3 ಡೇಸ್ ಆಯಿತು. ಸೊ ಸಿನಿಮಾಟೋಗ್ರಫಿದು ಈ ಥರದ್ದು ಕಂಪೋಸ್ಡ್ ಇಲ್ಲದೆ ಇರೋ ಶಾರ್ಟ್ಸ್ಗಳು, ತುಂಬ ರಿಯಲಿಸ್ಟಿಕ್ ಶಾರ್ಟ್ಸ್ಗಳು ತೆಗೆಯೋದು. ಅದಾದಮೇಲೆ ಎಡಿಟಿಂಗು ಭಾರಿ ಕಷ್ಟ, ಅಂದರೆ ನೀವು ಅವಾಗಲೇ ಕೇಳಿದ್ರು ಎಷ್ಟು ಫುಟೇಜ್ ಇರೋದು ನಿಮ್ಮ ಹತ್ರ ಅಂತ, ಲಿಟ್ರಲಿ ಸಿಕ್ಕಾಬಟ್ಟೆ ಫುಟೇಜ್ ಇತ್ತು. ಅಂದರೆ 2 ಅವರ್ ಸಿನಿಮಾನ 30 ದಿವಸ ಶೂಟ್ ಮಾಡಿರ್ತೀವಿ, ಮೂರು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರತ್ತೆ, ಅದು ನಾನ್ ಸ್ಟಾಪು ಕಂಟಿನ್ಯೂಸ್ ಆಗಿ ಕ್ಯಾಪ್ಚರ್ ಮಾಡ್ತಾ ಇರತ್ತೆ. ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದ್ದೇನೆಂದರೆ ನಮ್ಮ ಎಡಿಟರ್ ಕೆಂಪರಾಜು ಸರ್ ಆ್ಯಸ್ ಎ ಎಡಿಟರ್ ಆಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು, ಅವರೇ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ರಲ್ಲ, ಅವ್ರು ಎಷ್ಟು ಕ್ಲಿಯರ್ ಆಗಿದ್ರು ಅಂದರೆ ನಾನು ಎಲ್ಲಿ ಅವ್ರಿಗೆ ಅವ್ರದ್ದು ನಂದು ಸ್ನೇಹ ಒಂದು 15 ವರ್ಷದಿಂದ, ನಾನು ಜೈನಾರ 4th ಬ್ಲಾಕಿಂದನೂ ಅವರೇ ಎಡಿಟ್ರು, ಅವರಿಗೆ ನಾನು ಎಲ್ಲಿ ಕಟ್ ಅಂತೀನಿ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಷ್ಟೇ ಈ ಶಾಟ್ ಯೂಸ್ ಮಾಡ್ತಾನೆ ಅವನು ಅಂತ. ನಾನು ಕಟ್ ಅನ್ನೋ ಸ್ಟೈಲಲ್ಲೇ ಗೊತ್ತಾಗ್ಬಿಡತ್ತೆ ಅವ್ರಿಗೆ, ನಾನು ಕಾನ್ಫಿಡೆನ್ಸ್ ಆಗಿ ಕಟ್ ಅಂದರೆ ಅವ್ರಿಗೆ ಆ ಶಾಟ್ ಕ್ಲಿಯರ್ ಆಗಿ ತಲೆಗೆ ಹೋಗ್ಬಿಡತ್ತೆ, ಇಲ್ಲಿಂದ ಇಲ್ಲಿಗೆ ಯೂಸ್ ಮಾಡ್ತಾ ಇದ್ದಾನೆ ಕ್ಯಾಮ್ರಾದ ಶಾಟ್ನ ಇದು ಅಂತ. ಸೊ ಅವ್ರಿಗೆ ಆ್ಯಕ್ಚುಲಿ ಎಡಿಟಿಂಗ್ ಪ್ಯಾಟರ್ನ್ ತುಂಬ ಈಸಿ ಆಗೋಯ್ತು. ಅವರು ಹೇಳೋರು, ಏಯ್ ಅದು ಈ ಕಡೆಯಿಂದ ಕ್ಯಾಮ್ರಾದಲ್ಲಿ ನೀನು ಒಂದು ಕಡೆ ಚೆನ್ನಾಗಿ ಅಂದಿದ್ದೆ, ಅದು ತುಂಬ ಚೆನ್ನಾಗಿದೆ, ಆ ಶಾಟ್ ಯೂಸ್ ಮಾಡೋಣ ಅನ್ನೋರು ಈ ಕಡೆಯಿಂದ. ಸೊ ಎಡಿಟರು ನಮ್ಮ ಜೊತೆ 30 ದಿವಸನೂ ಆರ್ಟಿಸ್ಟಾಗಿ ಆ ಜಾಗದಲ್ಲಿ ಕೂತಿದ್ದಕ್ಕೆ ಎಡಿಟಿಂಗ್ ಒಂಚೂರು ಈಸಿ ಆಯಿತು. ಇಲ್ಲ ಅಂದರೆ ಮೂರು ಆ್ಯಂಗಲ್ಗಳು, ಮೂರು ಥರ ಮಾತು, ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು, ಏನೂ ಗೊತ್ತಾಗ್ತಾ ಇಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋ ಅಷ್ಟೊತ್ತಿಗೆ ಕೆಂಪರಾಜು ಸರ್ ಎಷ್ಟು ಪ್ರಿಪೇರ್ ಆಗಿಬಿಟ್ಟಿದ್ರು ಅಂದರೆ, ನಾನು ಕ್ಯಾಮ್ರಾಮನ್ಗೆ ಹಿಂಗಿಂಗಾತೆ ಅನ್ಬೇಕಾದ್ರೆ ಅವ್ರು ಆಲ್ರೆಡಿ ತಲೆಯಲ್ಲಿ ಈ ಸೀನ್ ಹಿಂಗೆ ಕಟ್ ಆಗೋದು ಅನ್ನೋದು ಅವ್ರು ಆಲ್ರೆಡಿ ಡಿಸೈಡ್ ಮಾಡಿ ಅವೆಲ್ಲ ಹಿಂಗೆ ಕಟ್ ಮಾಡಿಬಿಟ್ರು ಅವರು. ಆ ಕ್ಯಾಮ್ರಾಯಿಂದ ಇತ್ತ ಅಂತೀನಿ, ಈ ಕ್ಯಾಮ್ರಾಯಿಂದ ಇತ್ತ ಅಂತೀನಿ, ಆ ಕ್ಯಾಮ್ರಾಯಿಂದ ಅತ್ತ ಅಂತೀನಿ ಅಂತ. ಬಿಕಾಸ್ ಅವ್ರದ್ದು 275ನೇ ಸಿನಿಮಾ, ನಂದು ಮ್ಯಾನ್ ಆಫ್ ದ ಮ್ಯಾಚ್ ಆ್ಯಸ್ ಎ ಎಡಿಟರ್. ಸೊ 275 ಪಿಕ್ಚರ್ ಮಾಡಿರುವಂಥ ಎಡಿಟರ್ಗೆ ಸೆಟ್ಟಲ್ಲಿ ಕೂರಿಸ್ಕೊಂಡು ನಾನು ಶಾರ್ಟು ಆ್ಯಂಗಲ್ಗಳು ಹೇಳಿದ್ರೇ ಅವ್ರಿಗೆ ತಲೆಯಲ್ಲಿ ಇಲ್ಲಿ ಕಟ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಎಡಿಟಿಂಗ್ ಸ್ವಲ್ಪ ತೊಂದರೆ ಆಯಿತು, ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡಂಗೆ ಆಗ್ತಾ ಇದೆಯಾ, ನ್ಯಾಚುರಲ್ ಆಗಿದೆಯಾ, ಅದು ಗೊತ್ತಾಗ್ತಾ ಇರಲಿಲ್ಲ. ಅದು ಬಿಟ್ಟರೆ ನಿಮಗೆ ಫ್ಲೋ ಆಗಲಿ ಅಥವಾ ಯಾವುದಾದ್ಮೇಲೆ ಯಾವ್ದು ಬರಬೇಕಾಗಲಿ ಅದೆಲ್ಲ ಮಾಡ್ಕೊಂಡು ಹೋದರು. ಇದೆಲ್ಲ ಮೀರಿ ತುಂಬ ಒದ್ದಾಟ ಮಾಡಿದ್ದು ರೀರೆಕಾರ್ಡಿಂಗು,
ರೀರೆಕಾರ್ಡಿಂಗ್ ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ನಾವು ಸಾಂಗ್ಸೇ ಮಾಡಬಾರ್ದು ಅಂತಿದ್ವಿ. ಇದು ತುಂಬ ರಿಯಲಿಸ್ಟಿಕ್ ಅಪ್ರೋಚ್ ಇದೆ, ಸಾಂಗ್ಸ್ ಏನಿಗೆ ಬೇಕು ಅಂತ. ಆಮೇಲೆ ನಾನು ಬೇಡ ಸಾಂಗ್ ಇರಲಿ, ಸ್ವಲ್ಪ ರಿಲ್ಯಾಕ್ಸಿಂಗ್ ಪಾಯಿಂಟ್ ಬೇಕು, ಅದನ್ನು ಸ್ವಲ್ಪ ನ್ಯಾಚುರಲಾಗಿ ಶೂಟ್ ಮಾಡೋಣ, ಕತೆ ಜೊತೆಗೆ ಇರಲಿ ಅಂತ. ಸೊ ವೈಭವಂಗೆ ಸಾಂಗ್ಸ್ ಇಲ್ಲ ಅಂದು ಇದೆ ಅಂದಿದ್ದೆ ಶಾಕ್ ಆಗೋಯ್ತು ಅವನಿಗೆ, ಹೆಂಗೆ ಮಾಡೋದು ಸಾಂಗು ಅಂತ. ಸೊ ಫಸ್ಟ್ ಸಾಂಗು ಅವನು ಏನು ಮಾಡೋದು ಹೆಂಗೆ ಮಾಡೋದು ಅಂತ. ನಾನು ನೀನು ಬರ್ತೀಯ ಗುರು ಯಾವುದು ಪ್ರೋಗ್ರಾಮಿಗೆ, ಫ್ರೆಂಡ್ಸು ಸಿನಿಮಾ ಮಾಡ್ತಾಯಿದ್ದಾರೆ, ಹೆಂಗೆ ಕೂಕೊಂತೀಯ ಬಂದ ತಕ್ಷಣ, ಹಂಗೆ ಸಾಂಗ್ ಮಾಡು ಅಂತ. ನೀನು ಬಂದರೆ ಓ ಅಂತೀಯ, ಓ ಅಂತಲೇ ಸಾಂಗ್ ಸ್ಟಾರ್ಟ್ ಮಾಡು, ಏ ಅಂತೀಯ ಏ ಅಂತಲೇ ಸಾಂಗ್ ಸ್ಟಾರ್ಟ್, ಆ ಥರ ಹುಚ್ಚು ಹುಚ್ಚು. ಅವನು ಫಸ್ಟ್ರೇಷನ್ ಆಗಿ ಏನೋ ಕಿರಿಸ್ದ, ದರ್ ವಾಸ್ ಅ ಕಾಲ್ ಫಾರ್ ಅ ನಾಡ್ ಇಶಾನ್ ಅಂತ ಏನೋ ಕಿರಿಸ್ದ, ಇದು ಚೆನ್ನಾಗಿದೆ ಇದನ್ನೇ ಹಿಡ್ಕೋ, ಇದೇ ಟ್ಯೂನು ಇದ್ರ ಮೇಲೆ ಡೆವಲಪ್ ಇವನು ಏನು ಹೇಳ್ತಾನೆ ಹಂಗೆ ಅಲ್ಲಿ ನಾವು ಮಾಡಿದ್ದು. ಸೊ ಸಾಂಗ್ ಮಾಡಿದ್ವಿ, ಆಮೇಲೆ ರೀರೆಕಾರ್ಡಿಂಗು ಮಾಡೋದು ಬೇಡ ಅಂತಿದ್ವಿ ಸಿನಿಮಾಗೆ, ರೀರೆಕಾರ್ಡಿಂಗ್ ಬೇರೆ ಬೇಡವಾ, ಬರೀ ಎಫೆಕ್ಟ್ಸ್ ಮೇಲೆ ಹೋಗೋಣ ಅಂತ. ಬಟ್ ಸಿನಿಮಾ ನಾವು ಮಾಡ್ತಾ 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 ಇಲ್ಲ ಇಲ್ಲ ಏನೋ ಅಂದರೆ ಆ ಎಮೋಷನ್ಸ್ನ ಎತ್ತಕ್ಕೆ ಒಂಚೂರು ಮ್ಯೂಸಿಕ್ ಬೇಕು ಅಂತ ಆಯಿತು. ಸೊ ಅದು ಭಾರಿ ಹಿಂಸೆ ಆಗೋಯ್ತು ಅಂದರೆ ವೈಭವಂಗೆ ಈ ಸಿನಿಮಾ ಎಕ್ಸ್ಪೆಷಲಿ ಚಾಲೆಂಜಿಂಗ್ ವರ್ಕು. ಯಾಕೆಂದರೆ ಪ್ರತಿಯೊಂದು ಸಿನಿಮಾ ನಾವು ಒಂದು ರಿದಮಲ್ಲಿ ಕಟ್ ಮಾಡಿರ್ತೀವಿ, ಎಕ್ಸ್ಪೆಷಲಿ ಎಡಿಟಿಂಗು. ಅಂದರೆ ಎಡಿಟ್ ಮಾಡಬೇಕಾದ್ರೇ ಇಲ್ಲಿ ಒಂದು ಮ್ಯೂಸಿಕ್ ಬಿಟ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ, ಇದು ಇಷ್ಟು ಬೀಟ್ಸಿಗೆ ಕೊಡ್ಬೋದು. ಸೊ ಇಡೀ ಸಿನಿಮಾ ಒಂದು ರಿದಮಲ್ಲಿ ಕಟ್ ಮಾಡಿರ್ತೀವಿ. ಬಟ್ ಈ ಸಿನಿಮಾಕ್ಕೆ ರಿದಮ್ ಇಲ್ಲ, ಇದು ಪಟ್ ಅಂತ ಅಲ್ಲಿ ಕಟ್ಟಾದ ಪಟ್ ಅಂತ ಇಲ್ಲಿ ಕಟ್ಟಾತ್ ಅಲ್ಲೆಲ್ಲ ಹೋಗ್ತೀವಿ, ಆಮೇಲೆ ಎಮೋಷನ್ನು ಕ್ಯಾರಿ ಆಗೋಲ್ಲ. ಇವಾಗ ನಾವು ರೆಗ್ಯುಲರ್ ಸಿನಿಮಾದಲ್ಲಿ ಯಾರಿಗಾರು ಒಂದು ಬೇಜಾರಾಯಿತು ಅಂದರೆ ಒಂದು ಸ್ಲೋ ಟ್ರಾಲಿ ಶಾಟ್ ಕೊಡ್ತೀವಿ, ಖುಷಿ ಆಯಿತು ಅಂದರೆ ಒಂದು ದೊಡ್ಡ ಏನೋ ಒಂದು ರೌಂಡ್ ಟ್ರಾಲಿ ಶಾಟ್ ಹಾಕು, ಅಥವಾ ಅದಕ್ಕೆ ಫಿಕ್ಸ್ ಆಗಿರ್ತಾರೆ ಈ ಥರದ್ದು ಏನೋ ಒಂದು ಸೌಂಡ್ ಆಗ್ಬೋದು ಅಂತ. ಈ ಎಕ್ಸ್ಪೆಷಲಿ ಈ ಸಿನಿಮಾದಲ್ಲಿ ಒಂದು ರಿದಮ್ ಇಲ್ಲ, ಒಂದು ಎಡಿಟಿಂಗ್ ಪ್ಯಾಟ್ರನ್ ತುಂಬ ಅಬ್ರಪ್ಟ್ ಆಗಿದೆ, ಆಮೇಲೆ ಎಮೋಷನ್ಸ್ ಅಬ್ರಪ್ಟ್ ಆಗಿದೆ. ಇಲ್ಲಿ ಯಾರೋ ಬೇಜಾರಾಗಿರ್ತಾರೆ, ಅಲ್ಲಿ ಯಾರೋ ನಗ್ತಾ ಇರ್ತಾರೆ, ಇಲ್ಲಿಗೆ ಶುರು ಮಾಡಬೇಕಾ ಅಲ್ಲಿಗೆ ನಿಲ್ಲಿಸ್ಬೇಕಾ ಆ ಪ್ಯಾಟ್ರನ್ನೇ ಇಲ್ಲ. ಒಂದು ಎರಡೂವರೆ ತಿಂಗಳು ವೈಭವ ರೀರೆಕಾರ್ಡಿಂಗ್ ಮಾಡಿದೆ ಈ ಸಿನಿಮಾಕ್ಕೆ. ಎರಡೂವರೆ ತಿಂಗಳಾದ್ಮೇಲೆ ಒಂದ್ಸಲ ಆಫೀಸಲ್ಲಿ ಕೂತಿದ್ದೆ, ಫೋನ್ ಮಾಡಿಬಿಟ್ಟು ಸತ್ಯಭಾಯ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಿಂಗೆ ಹೇಳ್ತಾ ಇದ್ದೀನಿ ಅಂತ, ಈ ಸಿನಿಮಾಕ್ಕೆ ರೀರೆಕಾರ್ಡಿಂಗ್ ಬೇಡ ಮಾಡೋಕ್ಕಾಗಲ್ಲ, ಇದು ನನ್ನ ಹೆಸರು ಹಾಳಾಗೋಗ್ಬಿಡತ್ತಿದ್ದೀಕ್ ರೀರೆಕಾರ್ಡಿಂಗ್ ಮಾಡಿದ್ರೆ. ಏನೋ ಸಿನಿಮಾ ಬೇರೆ ಥರ ಮಾಡಿದ್ದಾರೆ, ರೀರೆಕಾರ್ಡಿಂಗಿಂದ ಸಿನಿಮಾ ಹಾಳು ಮಾಡಿದ್ರು ಅಂತ ಅಂದ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಾನು ರೀರೆಕಾರ್ಡಿಂಗ್ ಮಾಡಲ್ಲ, ಇದಕ್ಕೆ ತಲೆ ಕೆಟ್ಟೋಗಿದೆ ನನಗೆ, ನಂಗೆ ಅದು ಕೇಳೋ ಗಾಬರಿ ಆಗ್ಬಿಡ್ತು, ಅಯ್ಯೋ ರೀರೆಕಾರ್ಡಿಂಗೇ ಮಾಡಲ್ಲ ಅಂತ ಇದನ್ನಲ್ಲ ಇವನು ಅಂತ. ತಡಿಯ ಗುರು ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ ಅಂತ ಓಡೋದೆ. ಓಡೋದ್ರೆ ಪಾಪ ಅವನು ಒಂದು 70-80 ಟ್ಯೂನ್ ಮಾಡಿದ್ದ, ಅಂದರೆ ರೀರೆಕಾರ್ಡಿಂಗ್ ಬಿಟ್ಸು. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಹತ್ರ ಎಲ್ಲರ ಹತ್ರನು ಕೇಳಿ 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 ಒಂದು ಅವ್ರನ್ನ ಇವ್ರನ್ನ ಗುಡ್ಡೆ ಹಾಕಿ ಗುಡ್ಡೆ ಹಾಕಿ ಒಂದು 80 ಥರ ಇದು ಮಾಡ್ಕೊಂಡಿದ್ದ ಕಂಪೋಸಿಷನ್ಸು. ನಾನು ಕೇಳಿದೆ, ನನಗೂ ಇದು ಯಾವುದೂ ಸೂಟ್ ಆಗಲ್ಲ ಸಿನಿಮಾಕ್ಕೆ ಅಂತ ಸ್ಟಾರ್ಟ್ ಆಯಿತು. ಅವ್ನು ಕೆಲಸ ಮಾಡೋಣ, ಹಂಸಲೇಖ ಸರ್ ಹತ್ರ ಕೇಳೋಣ ಈ ಪಿಕ್ಚರಿಗೆ ರೀರೆಕಾರ್ಡಿಂಗ್ ಹೆಂಗೆ ಮಾಡಬೇಕು ಅಂತ. ನಮಗಂತೂ ತಲೆ ಓಡ್ತಾ ಇಲ್ಲ, ಬಾ ಹಂಸಲೇಖ ಸರ್ ಹತ್ರ ಹೋಗೋಣ ಅಂತ. ಆ್ಯಕ್ಚುಲಿ ಹಂಸಲೇಖ ಅವ್ರ ಹತ್ರ ಸಿನಿಮಾ ತೋರಿಸಿ ತೊಗೊಂಡೋದ್ವಿ. ಹಂಸಲೇಖ ಸರ್ ಸಿನಿಮಾ ನೋಡಿದ್ರು, ಸಿನಿಮಾ ಎಲ್ಲ ನೋಡಿದ್ರು ಬರೀ ಮಾತು 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 ಮಾತು. ಯಾಕ್ರಯ್ಯ ಬಂದ್ರಿ ಅಂದರು. ಸರ್ ಅದೇ ರೀರೆಕಾರ್ಡಿಂಗ್ ಹೆಂಗೆ ಮಾಡೋದು ಗೊತ್ತಾಗ್ತಾಯಿಲ್ಲ, ನೀವು ಒಂಚೂರು ಐಡಿಯಾ ಕೊಟ್ಟರೆ ಅಂತ. ಪಾಪ ವೈಭವ್ ಹೇಳ್ದ, ಇವ್ರು ರೀರೆಕಾರ್ಡಿಂಗ್ ಮಾಡುವಂಥದ್ದಾರೆ ನಂಗೆ ಗೊತ್ತಾಗ್ತಾಯಿಲ್ಲ ಮಾಡೋಕ್ಕೆ ಅಂತ. ನನ್ನ ಕಡೆ ತಿರ್ಬಿಟ್ಟು ಕರೆಕ್ಟಾಗಿ ಹೇಳ್ತಾವನಲ್ಲಯ್ಯ ಈ ಪಿಕ್ಚರ್ಗೆಲ್ಲ ಹೆಂಗಯ್ಯ ರೀರೆಕಾರ್ಡಿಂಗ್ ಮಾಡ್ತೀರಾ, ಮಾಡೋಕ್ಕಾಗಲ್ಲ ಕಣ್ರಯ್ಯ ಅಂದ್ಬಿಟ್ರು. ಅವ್ರು ಆ್ಯಕ್ಚುಲಿ ತಗೊಳ್ಳಿ, ನೀವು ಚಾಲೆಂಜ್ ತಗೊಳ್ಳಿ, ಈಗ ನಂದು ಇನ್ಪುಟ್ಸ್ ಕೇಳಬೇಡಿ, ನೀವು ಮಾಡಿದ್ದೀರಾ ಏನೋ ಹೊಸದು, ನೀವು ಒಂಚೂರು ಚಾಲೆಂಜ್ ತಗೊಳ್ಳಿ, ನಿಮ್ಮ ಕಡೆಯಿಂದ ಏನೋ ಹೊಸದು ಬರುತ್ತೆ. ನಾನೇನು ಹೇಳೋದು ಅದಕ್ಕೆ ಫಿಕ್ಸ್ ಆಗ್ತೀರಾ 100%. ನಾನೇನು ಹೇಳಲ್ಲ, ಈ ತೀರಾ ಹೊಸ ಹೆಂಗೆಂಗೋ ಇದೆ ಪಿಕ್ಚರು, ನಾನೇನು ಹೇಳಲ್ಲ, ನೀವು ಚಾಲೆಂಜ್ ತೊಗೊಂಡು ಏನಾದ್ರು ಟ್ರೈ ಮಾಡಿ ರೀರೆಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ಬಂದ್ವಿ, ಬಂದಮೇಲೆ ನಾನು ಕೂತ್ಕೊಂಡು ಒಂದು 80 ಕಂಪೋಸಿಷನ್ಸ್ ಇತ್ತಲ್ಲ, 80 ಕಂಪೋಸಿಷನ್ಸ್ನು ಪ್ಲೇ ಮಾಡಿಸಿ ಕೇಳಿಸ್ದೆ. ಸೊ ಏನು ಮಾಡಿದೆ, ಅವನೇನು ಮಾಡ್ದೆ, ರೆಗ್ಯುಲರ್ ಸಿನಿಮಾ ಮ್ಯೂಸಿಕ್ ಥರ ಒಂದು 10 ಇನ್ಸ್ಟ್ರೂಮೆಂಟಲ್ಲಿ ಮಾಡಿರೋನು ಕಂಪೋಸಿಷನ್ಸ್. ನಾನು ನನ್ನ ಸಿನಿಮಾಗೆ ತುಂಬ ಲೈಟರಲ್ಲಿ ಮ್ಯೂಸಿಕ್ ಇರಬೇಕು ಅಂತ ಯಾವುದೋ ಒಂದೇ ಒಂದು ಟ್ರ್ಯಾಕ್ನ ಹಾಕು ಅಂತ ಇದ್ದೆ. ಇದು ಒಂದು ಟ್ರ್ಯಾಕ್ ಸಾಕು, ಬರೀ ಟಿಕ್ 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 ಅನ್ನೋದಿದೆ ಅಷ್ಟೇ ಹಾಕು, ಬರೀ ವಿಜಿಲ್ ಹೊಡೆಯೋದಿದೆ ಅಷ್ಟೇ ಹಾಕು, ಬರೀ ಇದು ಮಾಡಿ. ಅವನು ಸತ್ಯಭಾಯ್ ಇದನ್ನು ಅವನು ರೀರೆಕಾರ್ಡಿಂಗ್ ಅಂತಾನ, ಬರೀ ಟಿಕ್ ಟಿಕ್ಕು ಚುಶ್ ಅನ್ನೋದೆಲ್ಲ ರೀ ಗುರು, ಅದು ಫಸ್ಟ್ ಹಾಕು, ನಮ್ಮ ಪಿಕ್ಚರ್ ಇರೋದೇ ಹಂಗೆ, ಆಮೇಲೆ ಯೋಚನೆ ಮಾಡೋಣ ಅಂತ. ಒಂದೊಂದೇ ಟ್ರ್ಯಾಕು, ಆಮೇಲೆ ನಾನು ನೋಡ್ತಾ ಇದ್ದೆ ನಿಮಗೆ ಮ್ಯೂಸಿಕ್ ವೇವ್ಸ್ ಕಾಣುತ್ತೆ, ತುಂಬ ಹೆವಿ ಸೌಂಡ್ ಇದ್ದರೆ ದಪ್ಪ ದಪ್ಪ ಕಾಣುತ್ತೆ, ತುಂಬ ಚಿಕ್ಕ ಸೌಂಡ್ ಇದೆ ಚಿಕ್ಕ ಚಿಕ್ಕ ಕಾಣುತ್ತೆ. ನನಗೆ ಆ ಚಿಕ್ಕದಿದೆಯಲ್ಲ ಅಲ್ಲೇ ಏರ್ ತೆಗೆದು ಹಾಕು ಅಂತ. ಸತ್ಯಭಾಯ್ ನೀವು ಹುಚ್ಚುಚಂಗೆ ಮಾಡಿ ನಾನು ಹೆಸರಾಳು ಮಾಡ್ತೀನಿ ಅಂತ, ಹಾಕಪ್ಪ ನೀನು ಆಮೇಲೆ ಯೋಚನೆ ಮಾಡೋಣ ಅಂತ. ಸೊ ಹಂಗೆ ಮ್ಯೂಸಿಕ್ ಲೇಯರ್ಸ್ನ ಕೂರಿಸಿ 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 ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಬಂತು, ಇದಕ್ಕೂ ಸೌಂಡ್ ಕೂರಿಸ್ಬೋದು ನಾವು ಅಂತ. ಯಾವಾಗ ಕಾನ್ಫಿಡೆನ್ಸ್ ಬಂತು, ಒಂದು ಐಡಿಯಾ ಗೊತ್ತಾಗೋಯ್ತು ಇದು ಈ ಪ್ಯಾಟರ್ನಲ್ಲಿ ಮ್ಯೂಸಿಕ್ ಮಾಡ್ತೀವಿ ಅಂತ. ಅವನು 80 ಕಂಪೋಸಿಷನ್ ಆಗಿರೋದು ತೊಗೊಂಡು ವೈಭವನು ಕರ್ಕೊಂಡು ಚೆನ್ನೈಗೆ ಹೋದೆ. ಅಂದರೆ ಅಲ್ಲಿ ಅವರು ಅವ್ನ ಪ್ರೋಗ್ರಾಮರ್ ಇದ್ದಾರೆ, ಅನೂಪ್ ನಾಯರ್ ಅಂತ, ತುಂಬ ಒಳ್ಳೆ ಪ್ರೋಗ್ರಾಮರ್. ಅವ್ರಿಗೆ ತೊಗೊಂಡೋಗಿ, ಅವ್ರಿಗೆ ಪಾಪ ತಮಿಳಿಯನ್ನು ಒಂದು ಅಕ್ಷರ ಕನ್ನಡ ಬರಲ್ಲ, ಬಟ್ ಈ ಸಿನಿಮಾ ಪೂರ್ತಿ ಮಾತು ಮಾತು ಮಾತು. ವೈಭವ ಲಿಟ್ರಲಿ 3 ದಿನ ಫೋನಲ್ಲಿ ಅವ್ರಿಗೆ ಒಂದೊಂದೇ ಸೀನ್ ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಇದು ಇದು ಮಾತಾಡ್ತಾ ಇದ್ದಾರೆ, ಅವರು ಪ್ಲೇ ಮಾಡೋದು ಸ್ಟಾಪ್ ಮಾಡೋದು ಇದ್ರ ಅರ್ಥ ಹೇಳು ಅಂತ.
ಇವನು 3 ದಿವಸ 4 ದಿವಸ ಒಂದೊಂದು ಸೀನ್ ಅರ್ಥ ಹೇಳಿ ಅದಾದಮೇಲೆ ನಾವು ಚೆನ್ನೈಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ನಮ್ದು ಏನಿದೆ ಐಡಿಯಾ ಅವ್ರಿಗೆ ಹೇಳಿ ಆ ಐಡಿಯಾಕ್ಕೆ ನಾವು ಸ್ವಲ್ಪ ಹೆಂಗೆ ಅದನ್ನು ಬೇಸ್ ಸೆಟ್ ಮಾಡ್ಬೋದು ಏನು ಕತೆ ಅಂತೇಳಿ ರೀ ರೆಕಾರ್ಡಿಂಗ್ ಮಾತ್ರ ತುಂಬ ದೊಡ್ಡ ಜರ್ನಿ ಆಗೋಯಿತು ಈ ಸಿನಿಮಾಕ್ಕೆ ಸೌಂಡ್ ಕೊಡ್ಸೋದು. ಸೊ ಅದೇ ಅವೆಲ್ಲ ಹೇಳ್ದಂಗೆ ಪ್ರತಿಯೊಂದು ಹಂತನೂ ಹೆಂಗಾಗತ್ತಿದು ಆಗತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ನಲ್ಲೇ ಚಾಲೆಂಜಿಂಗ್ ಆಗಿ ತೊಗೊಂಡು ಆಮೇಲೆ ಎಲ್ಲ ಹೇಳ್ದಂಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಟೆಕ್ನಿಷಿಯನ್ಸು ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸರ್ಸು ಎಲ್ಲರೂ ಮಾಡೋಣ ಬಾಗುರು ಈ ಸಿನಿಮಾನ ಅಂದಿದ್ದಕ್ಕೇ ಈ ಸಿನಿಮಾ ಆಗಿದ್ದು. ಮಾಡಬೇಕಾ ನಾವು ಅಂದಿದ್ದಿದ್ರೆ 100% ಈ ಸಿನಿಮಾ ಒಬ್ಬರೂ ಅನ್ನಲಿಲ್ಲ ಮಾಡಬೇಕಾ ಇದು ಯಾಕೆ ಬೇಕಿತ್ತಲ್ಲೇನೋ ಅಂತ ಯಾರು ಅನ್ನಲಿಲ್ಲ ಮಾಡೋಣ ಅಂತ ಎಲ್ಲ ಡಿಸೈಡ್ ಆದರು. ಸೊ ಅದರಿಂದ ಎಲ್ಲರೂ ಬಂದಿದ್ದೆಲ್ಲ ಅನುಭವಿಸ್ಕೊಂತ ಮಜಾ ಮಾಡ್ಕೊಂತ ತಮ್ಮ ತಮಾಷೆಗೆ ರೀರೆಕಾರ್ಡಿಂಗ್ ಕೂಡ ರಿಯಲಿಸ್ಟಿಕ್ ಆಗಿ ಆಗಿದೆ. ಹೌದು, ಮೂವಿ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಆ ಸಾಂಗ್ ಅಥವಾ ರೀರೆಕಾರ್ಡಿಂಗ್ ಏನಿದೆ ಅದು ರಿಯಲಿಸ್ಟಿಕ್ ಆಗಿ. ನಿಮಗೆ ರೆಗ್ಯುಲರ್ ಸಿನಿಮಾ ರೀರೆಕಾರ್ಡಿಂಗ್ ಪ್ಯಾಟರ್ನ್ ಇದಕ್ಕೆ ಅಂಟದೇ ಇಲ್ಲ, ಅದು ದೊಡ್ಡ ಸಮಸ್ಯೆ. ಬಿದೋಗತ್ತಿದ್ದು ಏನೇ ಅಂಟ್ಸಕ್ಕೆ ಟ್ರೈ ಮಾಡಿದ್ರು ಬಿದೋಗತ್ತೆ. ಇದಕ್ಕೆ ಅಂಟದು ಏನು ಅನ್ನೋದೇ ಹುಡ್ಕೋದು ಕಷ್ಟ ಆಗೋಯ್ತು ನಮ್ಗೆ, ಅಂಟ್ಸಕ್ಕೆ ಆಗ್ತಾ ಇಲ್ವಲ್ಲ ಗುರು ಇದಕ್ಕೆ ಅಂತ. ಆಮೇಲೆ ಸಿಕ್ತು, ಆಮೇಲೆ ಎಲ್ಲರೂ ಮಾತಾಡ್ತಾ ಇರೋದು ಆ ವಿಜುವಲ್ ಸೌಂಡು ತುಂಬ ಹಾಂಟಿಂಗ್ ಆಗಿದೆ, ಇನ್ನೊಂದು ತುಂಬ ಹಾಂಟಿಂಗ್ ಆಗಿದೆ ಅಂತ. ಅದೆಲ್ಲ ಆ ಸ್ಪಾಂಟೆನಿಟಿಲಿ ಬಂದಿದ್ದು, ಇದಕ್ಕೆ ಇಷ್ಟು ಹಾಕೋಣ ಅಷ್ಟೇ ಸಾಕು, ಜಾಸ್ತಿ ಮಾಡೋದು ಬೇಡ ಅಂತ. ಅದು ಅಷ್ಟು ನ್ಯಾಚುರಲ್ ಆಗಿರೋದಕ್ಕೆ ಮೋಸ್ಟ್ಲಿ ಅದೆಲ್ಲ ಅಷ್ಟು ಹಾಂಟಿಂಗ್ ಆಗಿದೆ ಅಂತ. ಮೂವಿನೂ ಬಹಳ ನ್ಯಾಚುರಲ್ ಅಂದರೆ ಇದರಲ್ಲಿ ನಿಮ್ಮ ರೋಲ್ ಇದೆ, ನೀವು ಈ ಶಾರ್ಟಲ್ಲಿ ಇದ್ದೀರಾ ಅಂತಿಲ್ಲ, ಯಾರೇ ಓಡಾಡಿದ್ರು ಅದು ನೋ ಪ್ರಾಬ್ಲಮ್, ಬಿಕಾಸ್ ಅಷ್ಟು ರಿಯಲಿಸ್ಟಿಕ್ ಆಗಿರ್ಬೇಕಾದ್ರೆ ಇವ್ರು ಈ ಸೀನ್ ಅಲ್ಲಿ ಇದಾರೆ ಅವ್ರ ಸೀನ್ ಅಲ್ಲಿ. ನಾವು ಈ ಪಿಕ್ಚರ್ ಅಲ್ಲಿ ಎಲ್ಲ ಪಿಕ್ಚರ್ ಅಲ್ಲೂ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಕೆಲಸ ಇರುತ್ತೆ, ಫೀಲ್ ಕ್ಲಿಯರ್ ಫೀಲ್ ಕ್ಲಿಯರ್ ಅಂತ. ಈ ಪಿಕ್ಚರ್ ಅಲ್ಲಿ ಯಾರು ಫೀಲ್ ಕ್ಲಿಯರ್ ಫೀಲ್ ತುಂಬಿಸ್ರೋ ಬಂದ್ರೆ ಅಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಅಂತ ಎಲ್ಲಾರು. ಪೇಮೆಂಟ್ ಕೂಡ ಕಷ್ಟ ಆಗಿಲ್ವಾ ಸರ್? ಅವ್ರು ಬಂದ್ಬಿಟ್ಟು ನಮ್ಮ ಪೇಮೆಂಟ್ ಕೇಳಿದಾಗ ನೀವು ಯಾವ ಸೀನ್ ಅಲ್ಲಿ ಇದ್ದಾಗ ಒಂದು ಸೀನ್ ಬರುತ್ತೆ ಗೊತ್ತಾ ಅಲ್ಲ, ನಿಂಗೆ ವಾಕ್ ಮಾಡಿದ್ದೀನಿ. ಇಲ್ಲ ಆಕ್ಚುಲಿ ಅದಕ್ಕೆ ನಾನು ಈ ಪಿಕ್ಚರು ಲೋ ಬಜೆಟ್ ಅಲ್ಲಿ ಮಾಡ್ಬೋದು ಅಂತ ಅನ್ಕೊಂಡೆ, ಅಂದ್ರೆ ಒಂದೇ ಜಾಗದಲ್ಲಿ ನಡೆಯೋದು ಅಂತ. ಬಟ್ ಆ್ಯಕ್ಚುಲಿ ಈ ಪಿಕ್ಚರ್ ಜಾಸ್ತಿ ಬಜೆಟ್, ನಂದು 2 ಪಿಕ್ಚರ್ಗಿಂತ ಜಾಸ್ತಿ ಬಜೆಟ್ ಆಗ್ಬಿಡ್ತು. ಯಾಕೆ ಅಂದರೆ ಪ್ರತಿದಿನ ಸೆಟ್ಟಲ್ಲಿ 120-150 ಜನ ಹುಡುಗರಿರೋರು. ನಿಮ್ಗೆ ಇಡೀ ಯಾವುದು ನಮ್ಮ ಕಂಠೀರವ ಸ್ಟುಡಿಯೋ ಆಚೆ ಕಡೆ ಬಂದು ಕ್ಯಾಮ್ರಾ ಇಟ್ಟರು ಅಷ್ಟು ದೊಡ್ಡ ಜಾಗ ಕಾಣಿಸ್ಬೇಕಲ್ಲ, ಜನ ಓಡಾಡ್ತಾ ಇದ್ದಾರೆ, ಯಾರೋ ನಿಂತಿರೋ ಅದು ಮಾಡ್ತಾ ಇದ್ದಾರೆ ಅಂದರೆ ಸುಮ್ಮನೆ ಒಂದ್ಸರಿ ಕ್ಯಾಮ್ರಾ ಇಟ್ಟರೆ ಮಿನಿಮಮ್ ಒಂದು 50-60 ಜನ ಕಾಣಿಸ್ಬೇಕು ನನಗೆ. ಆಮೇಲೆ ಕ್ಯಾಮ್ರಾ 360 ಡಿಗ್ರಿ ತಿರುಗ್ತಾ ಇರತ್ತೆ, ನಾವು ಒಂದು 50 ಜನ ಹಿಡ್ಕೊಂಡು ಇಷ್ಟು ಫಿಲ್ ಮಾಡೋಣ, ಆಮೇಲೆ ಈ ಶಾರ್ಟ್ ಇಟ್ಟಾಗ ಅಲ್ಲಿ ಕರ್ಸೋಣ, ಹಂಗಿಲ್ಲ ಹಿಂಗೆ ತಿರುಗಿಸಿದ್ರೆ ಇಲ್ಲೂ ಜನ ಕಾಣಬೇಕು, ಹಿಂಗೆ ತಿರುಗಿಸಿದ್ರೆ ಇಲ್ಲೂ ಜನ ಕಾಣಬೇಕು, 360 ಡಿಗ್ರಿನೂ ಜನ ಕಾಣಿಸ್ತಾನೆ ಇರಬೇಕು. ಅದು ಸಿನಿಮಾ ಮೇಕರ್ಸಿಗೆ ಗೊತ್ತಿರತ್ತೆ, ಅಂದರೆ ನೋಡಿದ ತಕ್ಷಣ ಒಂದೇ ಜಾಗದಲ್ಲಿ ನಡೆದಿದೆ ಗುರು, ಒಂದೇ ಕಾಸ್ಟ್ಯೂಮು, ಆಡಿಲ್ಲ ಫೈಟ್ ಇಲ್ಲ, ಲೋ ಬಜೆಟ್ ಅಂದ್ಬಿಡ್ಬೋದು. ಬಟ್ ಈ ಒಳಗಡೆ ವಿಷಯಗಳಿರತ್ತಲ್ಲ ಅದು ಆ್ಯಕ್ಚುಲಿ ಫಿಲಮ್ ಮೇಕರ್ಸ್ಗಳಿಗೆ ಅಥವಾ ಸಿನಿಮಾದಲ್ಲಿರೋ ಟೆಕ್ನಿಷಿಯನ್ಸಿಗೆ ಮಾತ್ರ ಗೊತ್ತಾಗೋದು. ಆ್ಯಕ್ಚುಲಿ ನಾನು 2 ಪಿಕ್ಚರ್ಗಿಂತ ಈ ಪಿಕ್ಚರ್ ಬಜೆಟ್ ಜಾಸ್ತಿ, ಮಾಡಿರೋದು 30 ದಿವಸ 35 ದಿವಸ ಇರ್ಬೋದು, ಬಟ್ ಪ್ರತಿದಿನ 150 ಜನದ್ದು ಊಟ ತಿಂಡಿ ಹೋಗಿ ಬರೋ ದುಡ್ಡು ಆ ಖರ್ಚುಗಳಿದೆಯಲ್ಲ. ಆಮೇಲೆ ಮಧ್ಯ ಲಾಕ್ಡೌನ್ ಆಗಿ ನಮ್ದು ಆಚೆ ಕಡೆ ಹಾಕಿರೋ ಸೆಟ್ಟೆಲ್ಲ ಮಳೆಯಲ್ಲಿ ನಿಂದು 1-2 ತಿಂಗಳು ತೊಪ್ಪೆ ಆಗಿ ಮತ್ತು ಹೊಸ ಸೆಟ್ ಹಾಕ್ಸಿ, ಸೊ ಈ ಸಂಭ್ರಮಗಳು, ಸೊ ಇವೆಲ್ಲ ಆ್ಯಕ್ಚುಲಿ ದೊಡ್ಡ ಬಜೆಟ್ ಪಿಕ್ಚರೇ ಆಯ್ತು. ಅದು ಅವ್ರು ಹೇಳ್ದಂಗೆ ಫಸ್ಟ್ ಹೇಳ್ದಂಗೆ ಇದು ರೋಲರ್ ಕೋಸ್ಟರ್ ಆಗಿ ಇವಾಗ ಸೇಫ್ ಲ್ಯಾಂಡಿಂಗ್ ಆಗಿದೆ. ಮ್ಯಾನ್ ಆಫ್ ದ ಮ್ಯಾಚ್ ಮೂವಿನ ನಾವು ಎಷ್ಟು ಎಂಜಾಯ್ ಮಾಡ್ತಿದ್ದೀವೋ ಅದರ ಹಿಂದಿನ ಈ ಕತೆಗಳಿರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸಸ್ ಇರ್ಬೋದು, ಅದನ್ನ ತಿಳ್ಕೊಂಡು ಅಷ್ಟೇ ಖುಷಿಯಾಗಿದೆ. ಈಗ ರಿಲೀಸ್ ಆಗಿ ಆಲ್ರೆಡಿ ಫುಲ್ಲು ಪಾಪ್ಯುಲರ್ ಆಗಿ ಎಲ್ಲ ಕಡೆ ಅಂದರೆ ಯಾ ಮಾತು ಹರಡ್ತಾ ಇದೆ, ಇನ್ನೂ ಹೆಚ್ಚು ಹರಡಿ ಅಂತ ಐ ವಿಶ್ ಯು ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹಿಂಗೆ ನಮ್ಮ ಸಿನಿಮಾ ಥರ ಗುಡ್ಡೆ ಹಾಕ್ಕೊಂಡು 3 ಕ್ಯಾಮ್ರಾಗಳು ಇಟ್ಕೊಂಡು ಸೇಮ್ ನಮ್ಮ ಮ್ಯಾನ್ ಆಫ್ ದ ಮ್ಯಾಚ್ದೇ ಯೋಚನೆ ಏನಂತ ಅದಕ್ಕೆ ನಾಸ್ಟಾಲಜಿ ತಂದಿದ್ದಕ್ಕೆ ಇಡೀ ಮಾಧ್ಯಮ ಅನೇಕ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.